व्याख्यामुद्रा करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः शुभिः प्लावयन्मा आविर्भूयाधनगमहिमा मानसे वागधीशः ध्यायेदिन्दीवराभं निचकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेशप्रणतविभवा यावनिमगाः नमः स्वामिन् रामप्रियतमहनुमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्व प्रदिश सुदृश नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरुंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ॐ ಶ್ರೀಕೃಷ್ಣ ಪ್ರಾಣರಲ್ಲಿ ಶರಣು ಹೊಂದಿ ವೇದವ್ಯಾಸರನ್ನು ಮನಸ ನಮಿಸಿ ಈ ಮುಂದಿನ ದಿನಗಳಲ್ಲಿ ಶನಿವಾರ ಮತ್ತು ಭಾನುವಾರ ನಾವು ಪ್ರತಿ ಬಾರಿ ಮಹಾಭಾರತದ ಚಿಂತನೆಗೆ ಇಳಿತೇವೆ ಒಂದಿಷ್ಟು ಭಾಗ ಈಗಾಗಲೇ ಮುಗಿದದ್ದನ್ನು ಮುಂದುವರೆಸಿ ಮುಂದಿನ ವನಪರ್ವದ ಭಾಗವನ್ನು ನಾವು ನೋಡ್ತಾ ಇದ್ದೇವೆ ಈ ಹಿಂದಿನ ಸಂಚಿಕೆಗಳ ಕುರಿತಾದ ಮಾಹಿತಿಯ ಅಪೇಕ್ಷೆ ಇದ್ದವರು ಅಲ್ಲೇ ಅದರ ಕೊಂಡಿಯೂ ಕೂಡ ಹಿಂದೆ ಆದ ಚಿಂತನೆಗಳ ಕೊಂಡಿ ಅದೇ ಈಗ ನಡೀತಾ ಇರುವಂತಹ ಚಿತ್ರಣದ ಹಿಂಭಾಗದಲ್ಲಿ ಕೆಳಗಡೆ ಸಿಗುತ್ತೆ ಹೊಸದಾಗಿ ಕೇಳಲಿಕ್ಕೇನೂ ತೊಂದರೆ ಇಲ್ಲ ಯಾಕೆಂದರೆ ಮಹಾಭಾರತ ನಿತ್ಯನೂತನ ಯಾವ ಬಗೆಯಿಂದ ಯಾವ ಬದಿಯಿಂದ ಕಚ್ಚಿದರೂ ಸಿಗುವುದು ರಸವೇ ಭಾಗವತ ಹೇಗೆ ರಸಂ ಆಲಯಂ ಪಿಬತ ಅನ್ನುವ ಮಾತಿದೆಯೋ ಅದೇ ರೀತಿ ಮಹಾಭಾರತದ ಯಾವ ಭಾಗದಿಂದ ನಾವು ಕಣ್ಣು ಹಾಯಿಸಿದರೂ ಅಲ್ಲಿ ಸಿಗುವುದು ರಸವತ್ತಾದ ಕೃಷ್ಣನ ಮಹಾತ್ಮ್ಯ ರಸವೇ ಸಿಗುವಂಥದ್ದು ಹಾಗಾಗಿ ವನಪರ್ವದ ಒಂದಿಷ್ಟು ಚಿಂತನೆಗಳು ನಡೆದು ಬಂದಿವೆ ಆದಿಪರ್ವ ಒಂದು ರೀತಿ ಇಡೀ ಮಹಾಭಾರತದ ಪೂರ್ವ ಪೀಠಿಕೆ ಮತ್ತು ಅಂಶಗಳ ಬಗ್ಗೆ ಮಾತನಾಡಿದ್ದು ಈ ಮಹಾಭಾರತ ಈಗ ನಡೀತಾ ಇರುವ ಎಲ್ಲ ಕರ್ಮ ವಿಪಾಕಕ್ಕೆ ಕಾರಣವಾದ ಹಿಂದಿನ ಘಟನೆಗಳನ್ನೆಲ್ಲ ಜೋಡಿಸಿದ್ದು ಎಲ್ಲೆಲ್ಲಿಂದಲೋ ಕಥೆಗಳು ಯಾವುದೋ ಯುಗಗಳಲ್ಲಿ ನಡೆದ ಕಥೆಗಳಿಗೆಲ್ಲ ಕನ್ಕ್ಲೂಷನ್ ಅದು ಮಹಾಭಾರತದಲ್ಲಿ ಸಿಗುವಂಥದ್ದು ಯಾಕೆಂದರೆ ಅದು ಒಂದು ಬಾರಿ ಚತುರ್ಮುಖನ ದಿನದಲ್ಲಿ ನಡೆಯುವುದು ಇಡೀ ಜೀವಮಾನದಲ್ಲಿ ಒಂದೇ ಬಾರಿ ಮಹಾಭಾರತ ಮತ್ತು ರಾಮಾಯಣ ಹಾಗಾಗಿ ಹಿಂದಿನ ಅನೇಕ ಕಥೆಗಳ ಕೊಂಡಿಯನ್ನು ಹೊತ್ತುಕೊಂಡು ಮಹಾಭಾರತ ನಡೆಯುತ್ತೆ ಕೃಷ್ಣನ ವಿರಾಟ್ ರೂಪದ ದರ್ಶನ ಐದು ಜನ ಇಂದ್ರರು ಪರಮಾತ್ಮ ಸೇರಿ ಐದು ಜನ ಇಂದ್ರರು ಪಂಚಪಾಂಡವರು ಮತ್ತು ಭಗವಂತ ಯಜ್ಞನಾಮಕನಾಗಿ ಭಗವಂತನೇ ಒಂದು ಮನ್ವಂತರದಲ್ಲಿ ಇಂದ್ರನಾದವನು ಆಮೇಲೆ ಧರ್ಮನೂ ಒಂದು ಬಾರಿ ಅದೇ ರೀತಿ ಭೀಮ ಮೂಲದಲ್ಲಿ ವಾಯು ರೋಚನನಾಗಿ ಒಂದು ಬಾರಿ ಅದೇ ರೀತಿ ಅರ್ಜುನನು ಪುರಂದರನಾಗಿ ಈಗ ಇನ್ನು ಮುಂದೆ ಅಶ್ವಿದೇವತೆಗಳು ಕೂಡ ಒಂದು ಬಾರಿ ಆದದ್ದನ್ನು ಭಾಗವತ ಉಲ್ಲೇಖ ಮಾಡುತ್ತೆ ಹೀಗೆ ಎಲ್ಲರೂ ಇಂದ್ರ ಸಮರಾದವರ ಕಥೆ ಮಹಾಭಾರತದಲ್ಲಿ ಮೆರೆದು ನಿಂತಿರುವಂಥದ್ದು ಅದೇ ರೀತಿ ಮಹತ್ವಾತ್ ಭಾರವತ್ವಾಚ್ಛ ಮಹಾಭಾರತ ಮುಚ್ಚತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃಃ ಪ್ರಮುಚ್ಯತೆ ಅನ್ನುವ ಮಾತು ಕೇವಲ ಅರ್ಥದ ದೃಷ್ಟಿಯಿಂದ ಹೇಳದೆ ಹೊಗಳಿಕೆಗೆ ಬಂದ ಮಾತಲ್ಲ ಎಷ್ಟೋ ಸಂಗತಿಗಳು ನಾವು ಅರ್ಥವಾದ ಅಂತ ಪರಿಗಣಿಸುವುದಿದೆ ಆದರೆ ಆಚಾರ್ಯರು ಬಹಳ ಮಹತ್ವ ಕೊಟ್ಟು ನಮಗೆ ಶಾಸ್ತ್ರಗಳು ಸರಿಯಾಗಿ ಕಣ್ತೆರೆಯುವಂತೆ ನಮ್ಮನ್ನು ಎತ್ತರದ ದೃಷ್ಟಿಯನ್ನು ಹಾಯಿಸುವಂತೆ ಪ್ರೇರೇಪಿಸಬೇಕು ಅಂತಾದರೆ ಮಹಾಭಾರತದೊಳಗೆ ಇಳಿಯಲೇಬೇಕು ಪ್ರತಿಯೊಬ್ಬನ ಜೀವನದ ಆದರ್ಶ ಪ್ರತಿಯೊಬ್ಬನ ಜೀವನದ ಮಾರ್ಗ ಪ್ರತಿಯೊಬ್ಬನ ಜೀವನಕ್ಕೆ ಬೇಕಾದ ಸೂತ್ರಗಳು ಈ ಮಹಾಭಾರತ ನಮಗೆ ಕೈ ಕೊಡ್ತಾ ಹೋಗುತ್ತೆ ಇಂಥದ್ದು ಅಂಥದ್ದು ಅಂತ ನಾವು ಅದಕ್ಕೊಂದು ಚೌಕಟ್ಟು ಹಾಕುವಂತಿಲ್ಲ ರಾಜನೀತಿ ಬೇಕೋ ರಾಜನೀತಿ ಇದೆ ಲೋಕನೀತಿ ಬೇಕೋ ಲೋಕನೀತಿ ಇದೆ ನಕ್ಷತ್ರಗ್ರಹ ತಾರೆಗಳ ಬಗ್ಗೆ ಬೇಕೋ ಮಾತನಾಡುತ್ತೆ ರಾಶಿಚಕ್ರಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಡುವಂತಹ ಮಾತುಗಳು ಎಲ್ಲೆಲ್ಲಿ ಏನೇ ನಿಂತು ಒಂದು ಸಂದರ್ಭದಲ್ಲಿ ಅಂದರೆ ಜ್ಯೋತಿಷವನ್ನು ಮೂಲದಲ್ಲಿ ಓದಲಿಕ್ಕೆ ನಾವು ಜ್ಯೋತಿಷಕ್ಕೆ ಹೋಗಬೇಕು ಕೆಲವರೆಲ್ಲ ತಪ್ಪು ತಿಳ್ಕೊಳ್ಳೋದಿದೆ ಇಲ್ಲ ಮಹಾಭಾರತ ಅನ್ನೋದು ಸರ್ವ ವಿಷಯಕವಾದ ಸಂಗ್ರತೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲಿ ಜ್ಯೋತಿಷ್ಯ ಗ್ರಂಥ ಓದಬೇಕು ಅಂದರೆ ಜ್ಯೋತಿಷ್ಯಕ್ಕೆ ಹೋಗಬೇಕು ಹೌದು ನಾವು ಮಹಾಭಾರತದಲ್ಲಿ ಜ್ಯೋತಿಷ್ಯದ ಮೂಲ ಪರಿಚಯವನ್ನು ಮಾಡಿಕೊಡುತ್ತೆ ಅಲ್ಲಿ ಅಶ್ವಿನಿ ಭರಣಿ ಕೃತ್ಯಕ ರೋಹಿಣಿ ಹೇಳುತ್ತೆ ಅಂತ ಹೇಳಲಿಲ್ಲ ಯಾರು ಆದರೆ ನಕ್ಷತ್ರಗಳ ಬಳಕೆಯ ವಿಷಯದಲ್ಲಿ ಹೇಗೆ ಹೇಗೆ ಸ್ಥಾನಗಳು ಪ್ರಭಾವ ಬೀರ್ತಾವೆ ಅದು ಏನೇನು ವಿಶೇಷವಾದ ಯೋಗಗಳನ್ನು ಹೇಳುತ್ತೆ ಅದರ ಪರಿಣಾಮ ಫಲಗಳು ಲೋಕದಲ್ಲಿ ಹೇಗೆ ಆಗುತ್ತೆ ಗ್ರಹ ಗ್ರಹಣಗಳು ಆದಾಗ ಒಂದೇ ಸರ್ತಿ ಆಪತ್ತುಗಳ ಶಕುನಗಳ ಸೂಚನೆ ಹೇಗಾಗುತ್ತೆ ಇದು ಎಲ್ಲವನ್ನೂ ಕೂಡ ಜ್ಯೋತಿಷಕ್ಕೆ ಬೇಕಾದ ಕೀ ನೋಟ್ಸ್ಗಳು ನಮಗೆ ಭಾರತದಲ್ಲಿ ಸಿಗುತ್ತೆ ಅದೇ ರೀತಿ ಮಹಾಭಾರತದ ಮುಖ್ಯ ಸಂಗತಿಗಳು ಇಡೀ ಬೇರೆ ಬೇರೆ ವಿಷಯಕ್ಕೆ ಬಂದಾಗ ನಾವು ಕೇವಲ ಒಂದು ಸಂಗತಿ ಅಂತಲ್ಲ ಇಂತಹ ನೂರಾರು ಶಾಸ್ತ್ರಗಳಿಗೆ ಸಂಬಂಧಪಟ್ಟ ಸಂಗತಿಗಳನ್ನು ಮಹಾಭಾರತ ಮಾತಾಡ್ತಾ ಹೋಗುತ್ತೆ ಅದರಿಂದಾಗಿ ಮಹಾಭಾರತದ ಸಂಗತಿಯನ್ನು ಕೇವಲ ಯಾವುದೋ ಭೂಮಿ ಆಸ್ತಿ ವಿವಾದದ ಒಬ್ಬ ವಕೀಲನಿಗೆ ನೋಡುವಾಗ ಅಷ್ಟೇ ಕಾಣುತ್ತೆ ಆ ಭೂಮಿಯ ಆಸ್ತಿ ವಿವಾದದ ಬಗ್ಗೆ ಇದರಲ್ಲಿ ತುಂಬ ಚರ್ಚೆ ಆಗಿದೆ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ನನ್ನ ವಿಷಯದಲ್ಲಾಗಿ ಸುಲಭವಾಗಿ ತೀರ್ಮಾನ ಮಾಡ್ತಿದ್ದೆ ಮಹಾಭಾರತ ತೀರ್ಮಾನ ಮಾಡಲಿಕ್ಕಾಗದೆ ಯುದ್ಧದ ತನಕ ಹೋಯಿತು ಅಂತ ಅವನ ತಲೆಯಲ್ಲಿ ಅಷ್ಟೇ ಹೊಳೆಯುವುದು ಅದಕ್ಕಿಂತ ಆಚೆ ಹೊಳಿಲಿಕ್ಕಾಗುದಿಲ್ಲ ಆದರೆ ಒಬ್ಬ ನಿಜವಾದ ವಕೀಲನಾಗಿದ್ದರೆ ಅವನಿಗೆ ಬೇರೆ ಬೇರೆ ರೀತಿಯ ಮುಖಗಳು ಹೊಳಿತಾ ಹೋಗುತ್ತೆ ಅವನು ತನ್ನ ಬದುಕಿನಲ್ಲಿ ಇದರ ರೂಲ್ಗಳನ್ನು ಹೇಗೆ ಅಳವಡಿಸಿಕೊಂಡರೆ ನಾನು ನ್ಯಾಯಕ್ಕಾಗಿ ಹೋರಾಡಬಹುದು ಅನ್ನೋದು ಗೊತ್ತಾಗುತ್ತೆ ಅದೇ ರೀತಿ ಒಬ್ಬ ಒಳ್ಳೆಯ ಪದಶಾಸ್ತ್ರಜ್ಞನಾಗಿದ್ದರೆ ಪದಗಳ ಬಗ್ಗೆ ಹೇಗೆ ಮಹಾಭಾರತ ಚೆನ್ನಾಗಿ ತನ್ನನ್ನು ನಡೆಸುತ್ತೆ ಅನ್ನೋದು ಗೊತ್ತಾಗುತ್ತೆ ಪದಗಳ ಒಳಗೆ ಇಳಿದ್ರೆ ಪ್ರಪಂಚವೇ ಬೇರೆ ಬೇಡ ಅಂತ ಅನಿಸುತ್ತೆ ಭೂ ಅಂದರೆ ಜಿಯಾಲಜಿ ಬಗ್ಗೆ ನಾವು ಜಿಯೋಗ್ರಫಿ ಬಗ್ಗೆ ಯಾವ ಯಾವ ದೃಷ್ಟಿಯಲ್ಲಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನು ಒಬ್ಬ ಸ್ವಲ್ಪ ಹೊರಗಿನಿಂದ ಇದರ ಬಗ್ಗೆ ಸ್ವಲ್ಪ ತಿಳಿದು ಇನ್ನೂ ತಿಳಿಯುವ ಬಯಕೆಯಲ್ಲಿ ಬಂದರೆ ಅವನಿಗೆ ಬೇರೆದೇ ಆದ ಮಾರ್ಗದರ್ಶನ ಸಿಗುತ್ತೆ ಹೀಗಾಗಿ ಮಹಾಭಾರತ ಅಂತ ಅನ್ನೋದನ್ನು ಎಲ್ಲ ಶಾಸ್ತ್ರಗಳ ಸಾರ ಅಂತ ಹೇಳಿದರೆ ಅದರ ಅರ್ಥ ಆಯುರ್ವೇದವನ್ನು ಇದೇ ಗ್ರಂಥದ ಯಾವ ಗಿಡದ ಯಾವ ಭಾಗವನ್ನು ಹೇಗೆ ಯಾವ ಪ್ರಮಾಣದಲ್ಲಿ ಬಳಸಿದರೆ ಏನು ಉಪಯೋಗ ಆಗುತ್ತೆ ಅಂತ ಹೇಳುವ ವಿಷಯವನ್ನು ಇಲ್ಲಿ ಮಾತಾಡಿಲ್ಲ ಆದರೆ ಸಸ್ಯಶಾಸ್ತ್ರವನ್ನು ಮಾತನಾಡುತ್ತೆ ಪ್ರಾಣಿಶಾಸ್ತ್ರವನ್ನು ಮಾತನಾಡುತ್ತೆ ಭೂಗರ್ಭಶಾಸ್ತ್ರವನ್ನು ಮಾತನಾಡುತ್ತೆ ಖಗೋಳಶಾಸ್ತ್ರವನ್ನು ಮಾತನಾಡುತ್ತೆ ದೇಹದ ಇಂದ್ರಿಯಗಳ ಕುರಿತಾದ ಒಳಗಿನ ಪ್ರಪಂಚವನ್ನು ಹೇಗೆ ಅರಿತುಕೊಳ್ಳಬೇಕು ಅನ್ನೋ ಪ್ರಯತ್ನ ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಮನಃಶಾಸ್ತ್ರ ಅಂತೂ ಇದರ ಪ್ರಧಾನ ಸಬ್ಜೆಕ್ಟ್ ನಮಗೆ ಇವತ್ತಿನ ಶಾಲೆಯಲ್ಲಿ ಅಥವಾ ಎಲ್ಲಾದರೂ ಹೊರಗಡೆ ನಾವು ಕಲಿಯುವಾಗ ಮನಃಶಾಸ್ತ್ರ ಅನ್ನೋದು ಒಂದು ಪ್ರತ್ಯೇಕ ಟೆಕ್ಸ್ಟ್ ಅದನ್ನು ಓದುವಾಗ ಅವನಿಗೆ ದೇಹದ ಬಗ್ಗೆ ಏನೇನು ಪರಿಣಾಮ ಆಗುತ್ತೆ ಅಂತ ಗೊತ್ತಿರುವುದಿಲ್ಲ ದೇಹದ ಮೇಲೆ ಆಗುವ ದಾಳಿ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಆಗುತ್ತೆ ಅಂತ ಅನ್ನೋದನ್ನು ಜೊತೆ ಜೊತೆಗೆ ಶರೀರಶಾಸ್ತ್ರವನ್ನು ಮನಃಶಾಸ್ತ್ರವನ್ನು ಇತಿಹಾಸವನ್ನು ಅಧ್ಯಾತ್ಮವನ್ನು ಎಲ್ಲ ಜೊತೆ ಜೊತೆಗೆ ಬೋಧಿಸುತ್ತಾ ಪ್ರತ್ಯೇಕವಾದ ಪಠ್ಯವನ್ನು ಕೊಡದೇನೆ ನಮ್ಮನ್ನು ಬಹಳ ಸ್ಟ್ರಾಂಗ್ ನಾವು ಯಾವ ರೀತಿಯಿಂದಲೂ ಜೀವನದಲ್ಲಿ ವಿದ್ಯೆ ಅಂದರೆ ಏನು ಯಯಾಮುಚ್ಯತೆ ಸೈವ ವಿದ್ಯಾ ಅನ್ನುವ ಎಚ್ಚರಿಕೆಯನ್ನು ಭಾರತ ಕೊಡುವ ಹಾಗೆ ಜಗತ್ತಿನಲ್ಲಿ ಇಲ್ಲಿಯ ತನಕ ಬಂದ ನೂರಾರು ಸಾವಿರಾರು ಎಪಿಕ್ಗಳು ಕೂಡ ಸತ್ಯವನ್ನು ಹೇಳುವಲ್ಲಿ ಸೋಲ್ತವೆ ಅಥವಾ ಆ ಕಾಲಕ್ಕೆ ಸತ್ಯವಾಗಿದ್ದರೂ ಕಾಲ ಕಳೆದಂತೆ ಕಾಲಚಕ್ರದಲ್ಲಿ ಕೊಚ್ಚಿ ಹೋಗುತ್ತೆ ಮಹಾಭಾರತ ಐದು ಸಾವಿರ ವರ್ಷಗಳ ಹಿಂದಿನ ಕಥೆಯನ್ನು ಹೇಳ್ತಾ ನಾವು ಎಂಥ ಫಾರ್ಚುನೇಟು ಅಂತ ಯೋಚನೆ ಮಾಡಬೇಕು ಯಾಕೆಂದರೆ ನಾವು ಯೋಚಿಸುವ ಈ ಕಾಲದಲ್ಲಿ ಮಹಾಭಾರತ ನಡೆದು ಕೇವಲ ಐದು ಸಾವಿರ ವರ್ಷಗಳಾಗಿವೆ ನಮ್ಮ ಹಿಂದಿನವರಿಗೆ ಈ ಕಥೆಯನ್ನು ತಿಳಿದುಕೊಂಡಿಕ್ಕಾಗಿರಲಿಲ್ಲ ಆ ಐದು ಸಾವಿರ ವರ್ಷದ ಹಿಂದಿನವರಿಗೆ ಇಂಥ ಒಂದು ಕಥೆಯ ಹತ್ತಿರದ ಭಾವ ಇರಲಿಲ್ಲ ಇನ್ನು ಮುಂದೆ ಬರುವವರಿಗೂ ಮತ್ತೊಮ್ಮೆ ಈ ಕಥೆ ಸಿಕ್ಕಿದ್ರೂ ಕೂಡ ಅವರಿಗೆ ನಡೆದ ಈಗ ರಾಮಾಯಣ ಹೇಗೆ ನಮಗೆ ಇಪ್ಪತ್ತನಾಲ್ಕನೆಯ ನಾಲ್ಕನೆಯ ಯುಗ ಚಕ್ರದ ಭಾವದಲ್ಲಿ ರಾಮನ ಕಥೆ ನಡೆದದ್ದು ಅಂತ ಹೇಳಿದಾಗ ಒಂದು ಅಸ್ಪಷ್ಟತೆಯಲ್ಲೂ ಕೆಲವೊಮ್ಮೆ ಭೌಗೋಳಿಕವಾಗಿ ಕಾಡುತ್ತೆ ಆದರೆ ಆ ಕಾಲದ ಅಯೋಧ್ಯೆ ಆ ಕಾಲದ ಫಲ್ಗು ಆ ಕಾಲದ ಸರೆಯು ಆ ಕಾಲದ ಗಂಗೆ ಆ ಕಾಲದ ಹಿಮಾಲಯ ಆ ಕಾಲದ ಅನೇಕ ಪ್ರದೇಶಗಳು ಆ ಕಾಲದ ಅನೇಕ ಜನರ ವರ್ತನೆಗಳು ಆ ಕಾಲದ ಅನೇಕ ಪ್ರಾಣಿ ಪಕ್ಷಿಗಳ ಗಿಡ ಮರಗಳ ನುಡಿ ನೋಟಗಳು ಇದೆಲ್ಲವನ್ನು ಕೂಡ ರಾಮಾಯಣ ಬಹಳ ಚಲುವಾಗಿ ನಮ್ಮ ಮುಂದೆ ತೆರೆದಿಡುತ್ತೆ ಆದರೆ ಭಾರತದ ವೈಶಿಷ್ಟ್ಯ ನಮಗೆ ಹತ್ತಿರದಲ್ಲಿ ಸಿಕ್ಕಿದೆ ಅಂತನ್ನುವುದು ನಮ್ಮ ಭಾಗ್ಯ ಈ ದೃಷ್ಟಿಯಲ್ಲಿ ನಾವು ಮಹಾಭಾರತದ ಅಧ್ಯಯನವನ್ನು ಮಾಡಿದರೆ ನಮ್ಮ ಬದುಕಿಗೆ ಇನ್ಯಾವುದರ ಬೇರೆ ಟ್ರೈನಿಂಗೇ ಬೇಕಾಗಿಲ್ಲ ವ್ಯಕ್ತಿತ್ವ ವಿಕಸನ ಶಿಬಿರ ಪರ್ಸನಾಲಿಟಿಕ್ ಡೆವಲಪ್ಮೆಂಟ್ ಕೋರ್ಸ್ ಅಂತ ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಹಾಕಿಕೊಂಡು ಇವತ್ತು ದೋಚುವ ನೂರಾರು ಸಂಸ್ಥೆಗಳನ್ನು ನೋಡ್ತೇವೆ ಯೋಗದ ಹೆಸರಿನಲ್ಲಿ ಇನ್ನು ಅನೇಕ ಥರದ ಶಿಕ್ಷಣದ ಹೆಸರಿನಲ್ಲಿ ವ್ಯಾಪಾರದ ಹೆಸರಿನಲ್ಲಿ ಆಹಾರದ ಹೆಸರಿನಲ್ಲಿ ಹೀಗೆ ಎಲ್ಲದರಲ್ಲೂ ಕೂಡ ನಿಮಗೆ ನಾವು ಟಿಪ್ಸ್ ಕೊಡ್ತೇವೆ ನಿಮ್ಮ ಬದುಕನ್ನು ಹಸನುಗೊಳಿಸ್ತೇವೆ ಅಂತ ಬದುಕು ಯಾವತ್ತೂ ಏರಿಳಿತದಿಂದಲೇ ಕೂಡಿರುತ್ತೆ ಹಾಗೆ ಕೂಡಿದ್ದಾಗಲೇ ಅದು ಬದುಕಾಗುತ್ತೆ ಯಾವಾಗಲೂ ನಮಗೆ ಕೇವಲ ಸುಖ ಸಿಗುತ್ತೆ ಸುಖ ಸಿಗುತ್ತೆ ಸುಖ ಸಿಗುತ್ತೆ ಅಂತ ಮರುಮರೀಚಿಕೆಯನ್ನು ತೋರಿಸಿ ನಮ್ಮ ಬದುಕನ್ನು ಮತ್ತಷ್ಟು ಹೈರಾಣು ಮಾಡುವಂತಹ ವ್ಯವಸ್ಥೆಯನ್ನು ನಾವು ಕಂಡಾಗ ಭಾರತಕ್ಕಿಳಿದಾಗ ನಮ್ಮಲ್ಲೊಂದು ಸಮಸ್ಥಿತಿ ಕಾಡುತ್ತೆ ಸ್ಥಿತಪ್ರಜಸ್ಯ ಕಾಭಾಷ ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಕೊಟ್ಟ ಉತ್ತರವೂ ಅದೇ ಬದುಕಿನಲ್ಲಿ ಎಲ್ಲ ಬಂದಾಗಲೂ ಸಮಸ್ಥಿತಿಯಿಂದ ಸ್ವೀಕರಿಸುತ್ತಾ ಬದುಕಿನುದ್ದಕ್ಕೂ ಸಂತೋಷವನ್ನು ಅನುಭವಿಸುತ್ತಾ ಬಂದದ್ದರಲ್ಲಿ ಸಂತೋಷ ಪಡುವುದು ದೊರಕದ್ದನ್ನು ಬಯಸಿ ಕೊನೆಗೆ ಅದಾಗಲಿಲ್ಲ ಅಂತ ಮೂರನೆಯ ಹತ್ತನೆಯ ಮಹಡಿಯಿಂದ ಹಾರಿ ನನ್ನ ಬದುಕಿಗೆ ಅರ್ಥ ಇಲ್ಲ ಅಂತ ಪ್ರಾಣ ಕಳ್ಕೊಳ್ಳುವುದರಲ್ಲಿ ಯಾವ ಜೀವನದ ಸಾರ್ಥಕ್ಯವೂ ಇಲ್ಲ ಅದನ್ನು ನಮಗೆ ಮಹಾಭಾರತ ಚೆನ್ನಾಗಿ ಜೀವನ ಚೈತನ್ಯವನ್ನು ತುಂಬಿಕೊಡುತ್ತೆ ಹಾಗೆ ಆದಿಪರ್ವ ಒಂದು ರೀತಿಯಲ್ಲಿ ಇಡೀ ನಮಗೆ ಬೇರು ಹಾಕಿಕೊಟ್ಟರೆ ಸಭಾಪರ್ವ ಈ ಮುಂದಿನ ಅಷ್ಟೂ ಘಟನೆಗಳಿಗೆ ಬೇಕಾದ ಬೇರು ಸಿಗುವಂಥದ್ದು ಅಲ್ಲಿ ಪ್ರವೃದ್ಧಮಾನಕ್ಕೆ ಬಂದಂತಹ ಪಾಂಡವರು ಕೃಷ್ಣನ ಅನುಗ್ರಹದಿಂದ ಇಂದ್ರಪ್ರಸ್ಥವನ್ನು ಕಟ್ಟಿಕೊಂಡು ನಾವು ಯಾವಾಗಲೂ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ತು ಅಂತ ಅನ್ನುವ ಗಾದೆಯನ್ನು ಕೇಳ್ಕೊಂಡು ಕೇಳ್ಕೊಂಡು ಪಾಂಡವರು ಥರ ಬದುಕಾಗಬಾರ್ದು ಅವರು ಕಷ್ಟಪಟ್ಟರು 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 ಅಂತ ನೂರು ಸಲ ಹೇಳಿ ಪಾಂಡವರ ಕಷ್ಟವನ್ನೇ ತಲೆ ಮೇಲೆ ಹೊರಿಸಿ ನಮಗೆ ಬಂದ ಕಷ್ಟವನ್ನು ನೋಡಿ ಕೊನೆಗೆ ಸಮಾಧಾನಕ್ಕೆ ಪಾಂಡವರೇ ಕಷ್ಟಪಟ್ಟಿದ್ದಾರೆ ಅನ್ನುವ ಬೇಸರದ ಮಾತುಗಳನ್ನು ಆಡುವುದರಲ್ಲಿ ಅರ್ಥ ಇಲ್ಲ ಪಾಂಡವರಿಗೆ ಕಷ್ಟ ಬಂದದ್ದು ಹೌದು ಆದರೆ ಅದನ್ನು ಅವರು ಕಷ್ಟ ಅಂತ ತಿಳ್ಕೊಳ್ಳಿಲ್ಲ ನಮಗಿದು ಗೊತ್ತಿಲ್ಲ ಸ್ವರಾಜ್ಯ ಮಾಪುಹು ಉಭಯತ್ರ ಸದಾ ವಿನೋದಾತ್ ಹದಿಮೂರು ಹನ್ನೆರಡು ಹದಿನಾಲ್ಕು ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ತಾಯಿಯ ತಂದೆಯ ಜೊತೆಗೆ ಕಾಡಿನಲ್ಲಿದ್ದವರು ತಂದೆಯನ್ನು ಕಳೆದುಕೊಳ್ಳ ಬಳಿಕ ರಾಜ್ಯಕ್ಕೆ ಮರಳಿದಾಗ ಕೆಲವೇ ದಿನಗಳಲ್ಲಿ ಮತ್ತೆ ಕಾಡು ಸೇರುವಂತಾಯಿತು ಅನ್ನೋದು ಸತ್ಯ ಆದರೆ ದೃಪದ ದೇಹಕ್ಕೆ ಹೋಗ ಬ ದ್ರೌಪದಿಯನ್ನು ಗೆದ್ದು ಮರಳಿದ ಬಳಿಕ ಸುಮಾರು ಇಪ್ಪತ್ತ ನಾಲ್ಕು ವರ್ಷಗಳ ಕಾಲ ಇಂದ್ರಪ್ರಸ್ಥದಲ್ಲಿ ಸುಖವಾಗಿ ರಾಜ್ಯವಾಳಿದ್ದಾರೆ ಇಡೀ ದೇಶ ಅವರ ರಾಜ್ಯದ ಆಳ್ವಿಕೆಗೆ ಸಂತೋಷಪಟ್ಟಿದ್ದಾರೆ ಹಸ್ತಿನಾವತಿಯ ಜನರೂ ಕೂಡ ಪಾಂಡವರ ಆಳ್ವಿಕೆಗಾಗಿ ಹಾತೊರಿತಾ ಇದ್ದರು ರಾಜ್ಯವನ್ನು ಬೇಕು ಅಂತ ಮರುಭೂಮಿಯನ್ನು ಯಾವ ರೀತಿಯಿಂದಲೂ ಭೂಮಿಯಲ್ಲಿ ಕೃಷಿ ಮಾಡಲಿಕ್ಕೂ ಯೋಗ್ಯವಿಲ್ಲದ ಜಾಗಗಳನ್ನು ಪಾಂಡವರಿಗೆ ಬಿಟ್ಟುಕೊಟ್ಟು ಅದು ಈ ಹಿಂದೆ ಈ ದೇಶದ ಅತ್ಯಂತ ಪ್ರಧಾನವಾದ ಜಾಗವಾಗಿತ್ತು ಅಂತನ್ನುವುದನ್ನು ನಮಗೆ ಹಿಂದಿನ ಕಥೆಗಳಲ್ಲಿ ಉಲ್ಲೇಖ ಮಾಡಿದ್ದು ನಾವು ನೋಡ್ತೇವೆ ಹಾಗಾಗಿ ಬಹಳ ಪ್ರಧಾನವಾದ ಘಟ್ಟದಲ್ಲಿ ನಮ್ಮ ಈ ಇಡೀ ಸಿಚ್ಯುವೇಷನ್ ಅಂದರೆ ನಾವು ಅಂದುಕೊಳ್ಳುವಂತಹ ದೆಹಲಿ ಅಂದರೆ ಇವತ್ತಿನ ಇಂದ್ರಪ್ರಸ್ಥೆ ಏನಿದೆ ಅದು ಒಂದು ಕಾಲದಲ್ಲಿ ಸು ಸೂರ್ಯವಂಶದಲ್ಲಿ ಒಂದು ದೊಡ್ಡ ಸ್ಥಾನವಾಗಿ ಮೆರೆದು ಬಂದ ಜಾಗ ಅದನ್ನೇ ಯುಧಿಷ್ಠಿರ ಮತ್ತೆ ತನ್ನ ಸ್ಥಾನಕ್ಕೆ ಕೃಷ್ಣನ ಅನುಗ್ರಹದಿಂದ ಪಡೆದು ಮೆರೀತಾ ಇರಬೇಕಾದಾಗ ದುರ್ಯೋಧನ ಆ ಎಲ್ಲ ರಾಜರುಗಳು ತಂದ ರಾಜರ ಕಾಣಿಕೆಯಾಗಿ ಬಂದ ಸಂಪತ್ತನ್ನೆಲ್ಲ ಒಟ್ಟೈಸಿ ಒಂದು ಕಡೆ ಸೆರೆ ಹಿಡಿಯಬೇಕಾದ ಅನಿವಾರ್ಯತೆಯನ್ನು ಒದಗಿಸಿತ್ತು ಅದನ್ನು ನೋಡಿ ತನ್ನ ಇಡೀ ಜೀವಮಾನದಲ್ಲಿ ಇಂಥದ್ದೊಂದು ಸಂಪತ್ತನ್ನೇ ನೋಡಿಲ್ಲ ಅನ್ನುವ ಕಾರಣದಿಂದ ಹೊಟ್ಟೆಕ್ಕಿಚ್ಚಿಗೊಳಗಾಗಿ ಅದನ್ನು ಹೇಗಾದರೂ ಪಡೆಯಬೇಕು ಅಂತನ್ನುವ ಯೋಚನೆಯಿಂದ ಶಕುನಿಯನ್ನು ಮುಂದಿಟ್ಟುಕೊಂಡು ಅವನು ಆಟವಾಡಿ ತಾನು ಸಂಪತ್ತು ಹೂಡಿ ಪಾಂಡವರನ್ನು ಕಾಡಿಗೆ ಅಟ್ಟುವ ಪ್ರಸಂಗ ನಡೆಯಿತು ಅಂಥ ಸಂದರ್ಭದಲ್ಲಿ ಮೊದಲ ಎರಡು ಬಾರಿ ಜ್ಯೂತ ನಡೆದಾಗ ಅದರಲ್ಲಿ ಮೊದಲನೇದರಲ್ಲಿ ದ್ರೌಪದಿಯನ್ನು ತುಂಬ ತುಂಬಿದ ಸಭೆಯಲ್ಲಿ ಎಲ್ಲ ದೊಡ್ಡವರು ಇರುವಾಗ ತನ್ನ ಎಲ್ಲ ಅಣ್ಣ ತಮ್ಮಂದಿರ ಮುಂದೆಯೇ ದುರ್ಯೋಧನ ತಂದೆ ತಾಯಿಗಳ ಸಹ ಕ್ಷ ಸಮಕ್ಷದಲ್ಲಿ ನಿಂತುಕೊಂಡು ದ್ರೌಪದಿಯ ಮಾನವನ್ನು ಅಪಹರಿಸುವ ಪ್ರಯತ್ನವನ್ನು ಮಾಡುತ್ತಾನೆ ಇಂಥ ಸಂದರ್ಭದಲ್ಲಿ ವಿದುರ ವಿರೋಧಿಸಿ ಹೊರಟು ಹೋಗ್ತಾನೆ ಗಾಂಧಾರಿ ಕೊನೆಗೆ ಎಚ್ಚರಿಸಿ ಅದು ಸುಖಾಂತ್ಯಗೊಳ್ಳುತ್ತೆ ಅರ್ಧ ದಾರಿಯಲ್ಲಿ ಹೋಗುವಾಗಲೇ ತಂದೆಯಿಂದ ಮರಳಿಯವರನ್ನು ಕರೆಸಿ ಯುಧಿಷ್ಠಿರನ ಮಾತನ್ನು ದುರುಪಯೋಗಪಡಿಸಿಕೊಂಡ ಯುಧಿಷ್ಠಿರನ ಮಾತೊಂದಿತ್ತು ನಾನು ದೊಡ್ಡವರ ಮಾತನ್ನು ವಿರೋಧಿಸಲಾರೆ ಅಂತ ಯಾಗದಲ್ಲಿ ಶಿಶುಪಾಲನ ತಲೆ ಹೋದಾಗ ವ್ಯಾಸರು ಹೇಳಿದ ಮಾತಿನಂತೆ ಇನ್ನು ಮುಂದೆ ಇಂಥದ್ದೇ ಸಾವಿರಾರು ಲಕ್ಷ ತಲೆ ಹೋಗುವುದಕ್ಕೆ ಇದೊಂದು ಈಡುಗಾಯಿ ಹೊಡೆದದ್ದಷ್ಟೇ ಇನ್ನು ನಿಜವಾದ ಹಬ್ಬ ಮುಂದಿದೆ ಅಂತ ಹೇಳಿದ ಮಾತನ್ನು ಹೆದರಿ ಅಂಥದ್ದನ್ನು ತನ್ನ ಕೈಯಾರೆ ನಡೆಸಲಿಕ್ಕೆ ತಾನು ಸಿದ್ಧನಿಲ್ಲ ಅಂತ ಭಾವಿಸಿ ದೊಡ್ಡವರೇನಾದರೂ ಹೇಳಿದರೆ ವಿರೋಧಿಸಿದರೆ ಮಾತ್ರ ತಾನೇ ಜಗಳಾಗುವುದು ಅದರಿಂದಾಗಿ ಇನ್ಯಾವತ್ತೂ ಕೂಡ ದೊಡ್ಡವರ ಮಾತನ್ನು ಮೀರಲಾರೆ ಎನ್ನುವ ಮಾತನ್ನು ಹೂಡಿ ಅದೇ ಮಾತಿನಿಂದಲೇ ಮತ್ತೆ ಜೂತಕ್ಕೆ ಬರುವಂತಾಗಿ ಮತ್ತೆ ಎಲ್ಲವನ್ನು ಕಳ್ಕೊಂಡು ಹನ್ನೆರಡು ವರ್ಷ ವನವಾಸ ಒಂದು ವರ್ಷದ ಅಜ್ಞಾತವಾಸದ ಕಥೆಯಲ್ಲಿ ಉಳಿದರು ಆಗಲೇ ಕೃಷ್ಣನ ದ್ವಾರಕೆಯ ಮೇಲೆ ಸಾಲ್ವನ ಆಟೋಪ ನಡೆದಿತ್ತು ಪ್ರದ್ಯುಮ್ನಾದಿಗಳಿಗೆಲ್ಲ ತೀವ್ರ ತೊಂದರೆಯಾದಾಗ ಕೃಷ್ಣ ಅಲ್ಲಿಂದಲೇ ನಿಂತು ಅವರನ್ನೆಲ್ಲ ರಕ್ಷಿಸಿಕೊಂಡು ತಾನೇ ಸ್ವತಃ ಸಾಲ್ವನ ವಿರುದ್ಧ ವಿಮಾನದಲ್ಲಿ ಹೋರಾಡುತ್ತಾ ಇದ್ದವನ ಮಾಯಾ ಅಸ್ತ್ರಗಳಿಗೆ ಪ್ರತಿಯಾಗಿ ತನ್ನ ಅಸ್ತ್ರವನ್ನು ಹೂಡಿ ರಾಜ್ಯವನ್ನು ರಕ್ಷಿಸಿಕೊಂಡ ಅಗ್ನಿಯ ಉಂಡೆಗಳನ್ನು ಚೆಲ್ಲಿ ಆ ಕಾಲದ ಎಲ್ಲ ಅವನ ಸುತ್ತಲಿನ ಕಾಡುಗಳನ್ನೆಲ್ಲ ನಶಿ ನಾಶವಾಗುವಂತೆ ಮಾಡಿದಾಗ ಕೃಷ್ಣನ ಕೋಪೆಗೆ ಮೇರೆ ಇರಲಿ ಕೋಪಕ್ಕೆ ಮೇರೆಯೇ ಇರಲಿಲ್ಲ ಅದರ ಮಧ್ಯದಲ್ಲಿ ದ್ರೌಪದಿ ಕೃಷ್ಣ ದ್ವಾರಕಾವಾಸಿನ್ ಅಂತ ಕೂಗಿ ಕರೆದಾಗ ತನ್ನ ಆ ಭಕ್ತೆಯಾದ ತಂಗಿಯಾದ ದ್ರೌಪದಿಗೆ ತನ್ನ ಕಡೆಯಿಂದ ರಕ್ಷಣೆಯ ರೂಪದಲ್ಲಿ ಪ್ರಕೃತಿಯನ್ನು ಯಾವತ್ತೂ ಕೂಡ ಎಂಥ ವಿಜ್ಞಾನಿಯೂ ಕೂಡ ಬತ್ತಲೆ ಮಾಡಲಾರ ಅನ್ನುವ ಸಂಗತಿಯನ್ನು ಮುಂದಿಡುವ ಹಾಗೆ ದ್ರೌಪದಿಯ ಮಾನವನ್ನು ಉಳಿಸಿದ ಹೀಗೆ ಮಾನ ಉಳಿಸಿದ ನಂತರ ಕಾಡಿಗೆ ಸೇರಿದಂತಹ ಪಾಂಡವರ ಬಳಿಗೆ ಕೃಷ್ಣ ನಾನು ಇನ್ನೊಂದು ಅಗತ್ಯವಿರುವಂತಹ ಕಾರ್ಯಭರದಲ್ಲಿ ತೊಡಗಿದ್ದೆ ನಿಮ್ಮನ್ನು ರಕ್ಷಿಸ್ಲಿಕ್ಕಾಗಲಿಲ್ಲ ಅಂತ ಹೇಳಿ ತಾನು ಅಸಹಾಯಕ ಅನ್ನುವಂತೆ ತೋರಿಕೊಂಡ ಪಾಂಡವರಿಗೆ ಅರ್ಥ ಆಗದ ಸಂಗತಿ ಏನಲ್ಲ ಆದರೆ ಇದೂ ಕೂಡ ಜೀವನದಲ್ಲೂ ಒಂದು ಭಾಗ ಎಲ್ಲವೂ ಕೂಡ ಜೀವನದಲ್ಲಿ ಏವಮ ನ ಭವಿಷ್ಯತಿ ಹದಿಮ್ ಹನ್ನೆರಡು ವರ್ಷಗಳ ಕಾಲ ರಾಜ್ಯದ ಯಾವ ಸುಖವೂ ಇಲ್ಲ ರಾಜ್ಯದಲ್ಲಿರುವಾಗ ಕೈಗೆ ಕಾಲಿಗೆ ಪ್ರತಿಯೊಬ್ಬ ಆಳು ಇದ್ದರು ಕೇಳಿದ್ದನ್ನು ತಂದುಕೊಡುವ ಲಕ್ಷಗಟ್ಟಲೆ ಅವನ ಕೈ ಕೆಳಗೆ ಸಹಾಯಕರಿದ್ದರು ಆಡಳಿತ ನಡೆಸುವಂತಹ ದರ್ಪ ಇತ್ತು ಪ್ರತಿ ದಿವಸ ಸಿಂಹಾಸನದ ಮೇಲೆ ಕೂಡುವಂತಹ ಮೆರುಗು ಇತ್ತು ಒಂದಿಮದರ ಹೊಗಳಿಕೆ ಇತ್ತು ಕೇಳಿದ್ದನ್ನು ಕೇಳಿದ ಕಾಲಕ್ಕೆ ಒದಗಿಸಿಕೊಡುವಂತಹ ಎಲ್ಲ ಥರದ ರಸವತ್ತಾದ ಪದಾರ್ಥಗಳ ತಿನ್ನುವಿಕೆ ಇತ್ತು ಇದೆಲ್ಲವನ್ನು ಕಳೆದುಕೊಂಡಾಗಲೂ ಬೇರೆಯವರು ಇದ್ದಕ್ಕಿದ್ದಂತೆ ಮಿಲಿಯನೇರಾದವರು ರಸ್ತೆಗೆ ಬಂದರೆ ಜೀವನವನ್ನೇ ಕಳ್ಕೊಂಡು ಬಿಡ್ತಿದ್ರು ಪಾಂಡವರು ಅಷ್ಟೇ ಸಹ ತಾಳ್ಮೆಯನ್ನು ಕೂಡಿಕೊಂಡು ಕಾಡಿನಲ್ಲಿ ಕೇವಲ ನಾರು ಇಟ್ಟುಕೊಂಡು ಬದುಕತೊಡಗಿದರು ಇದು ಆಳಾಗಿ ಆಳುವವನು ಮಾತ್ರ ಅರಸಾಗಿ ಆಳಬಲ್ಲ ಅನ್ನುವ ಮಾತೇನಿದೆ ಅದು ಪಾಂಡವರಲ್ಲಿ ಸರಿಯಾಗಿ ಹೊಂದುವಂಥದ್ದು ಇದೇ ಥರದ ಪ್ರಸಂಗ ರಾಮಾಯಣದಲ್ಲೂ ಹಿಂದಿನ ರಾತ್ರಿ ನಿಶ್ಚಿತವಾದಂತಹ ಪಟ್ಟಾಭಿಷೇಕದ ಮಹಾಪ್ರಸಂಗದಲ್ಲಿ ದೇಶವೇ ಕಣ್ತೆರೆದು ನಾಳೆಯ ಬೆಳಗ್ಗಿನ ಸೂರ್ಯೋದಯಕ್ಕಾಗಿ ಆ ಕಿರಣಗಳಿಗೆ ತಮ್ಮ ಕಣ್ಣನ್ನು ಮನಸ್ಸನ್ನು ತಂಪೆರೆಸಿಕೊಳ್ಳುವುದಕ್ಕಾಗಿ ಕಾಯ್ತಾ ಇದ್ದವರು ಉದಿಸುವ ಸೂರ್ಯ ಸೂರ್ಯ ಅಲ್ಲ ಅದು ರಾಮಚಂದ್ರ ಅಂತ ಭಾವಿಸಿ ನಿರೀಕ್ಷಿಸ್ತಾ ಇದ್ದವರಿಗೆ ನಾರು ಮಡಿಯುಟ್ಟು ಹೊರಟದ್ದನ್ನು ನೋಡುವಾಗ ಆತನ ಮುಖದಲ್ಲಿ ಒಂದು ಇನಿತೂ ನೋವಿನ ಗೆರೆ ಇಲ್ಲದೆ ನಾನು ಎಲ್ಲಿ ಇದ್ದೇನೋ ಅದೇ ನನ್ನ ರಾಜ್ಯಭಾರ ಅಂತ ಭಾವಿಸಿ ಹೊರಟಾಗ ಏನು ಒಂದು ಸಮಸ್ಥಿತಿ ಇತ್ತು ಪಾಂಡವರಲ್ಲೂ ಅಂಥದ್ದೇ ಸಮಸ್ಥಿತಿಯನ್ನು ನಾವು ನೋಡ್ತೇವೆ ಆದರೆ ಅವರ ಜೊತೆಗಿದ್ದ ಎಂಬತ್ತೆಂಟು ಸಾವಿರ ಜನ ಮುನಿಗಳು ಗೃಹಸ್ಥರು ಬಾಲಕರು ಸ್ನಾತಕರು ಇವರೆಲ್ಲರೂ ಕೂಡ ಈ ದುಷ್ಟನಾದಂಥ ದುರ್ಯೋಧನನ ಜೊತೆಗೆ ನಾವು ವಾಸ ಮಾಡಲಾರೆವು ಅಂತ ಹೇಳಿ ನೀರು ಕುಡಿದು ಗಂಗೆಯ ಬೊಗಸೆ ನೀರಿನಿಂದಲೇ ಹೊಟ್ಟೆಯನ್ನು ತುಂಬಿಸಿಕೊಂಡು ಒಂದು ಚೂರು ಕೂಡ ರಾಜನ ಮೇಲೆ ಯಾವುದೇ ರೀತಿಯಾದ ಅಪವಾದ ಬರದಂತೆ ಯುಧಿಷ್ಠಿರನ ಮನಸ್ಸಿಗೆ ನೋವಾಗದಂತೆ ನಡೆದುಕೊಂಡದ್ದನ್ನು ನೋಡಿ ಕೊನೆಗೆ ಸೂರ್ಯನನ್ನು ಪ್ರಾರ್ಥಿಸಿ ಸೂರ್ಯನ ಅನುಗ್ರಹದಿಂದ ಭಗವಂತನ ಅನುಗ್ರಹದಿಂದ ಅಕ್ಷಯ ಪಾತ್ರೆಯನ್ನು ಪಡೆದದ್ದು ನಿತ್ಯವೂ ಒಳ್ಳೆಯ ಊಟ ಎಲ್ಲರಿಗೂ ಭೀಮಸೇನಾಚಾರ್ಯರಿಂದ ಪಾಠ ಋಷಿಗಳಿಗೆ ಹೊಟ್ಟೆ ತುಂಬ ಊಟ ಹೀಗಂತೂ ಬದುಕು ದುರ್ಭರ ಅನ್ನುವ ನಮ್ಮ ಕಲ್ಪನೆ ಏನಿದೆ ಅದಕ್ಕೆ ವಿರುದ್ಧವಾಗಿ ಅವರು ಬದುಕಿದರು ಹೀಗೆ ಬದುಕಿದ ಮಧ್ಯದಲ್ಲಿ ಅನೇಕ ಚರ್ಚೆಗಳು ನಡೆದವು ಬಹಳ ಚೆನ್ನಾಗಿದೆ ವನಪರ್ವದಲ್ಲಿ ಬಂದ ದ್ರೌಪದಿ ತನ್ನ ಗಂಡನಾದಂತಹ ಧರ್ಮರಾಜ ನನ್ನ ಧರ್ಮ ನಿನ್ನನ್ನು ರಕ್ಷಿಸಬೇಕಿತ್ತು ನಿನ್ನ ಧರ್ಮವೇ ರಕ್ಷಿಸ್ತಿಲ್ಲ ಅಂದರೆ ಬಹುಶಃ ಧರ್ಮೋ ರಕ್ಷತೆ ರಕ್ಷಿತಃ ಅನ್ನೋದಕ್ಕೆ ಅಮೆಂಡ್ಮೆಂಟು ಯುಧಿಷ್ಠಿರನನ್ನು ಬಿಟ್ಟು ಅಂತ ಮಾತಾಡ್ತಾಳೆ ಕೋಪಕ್ಕೊಳಗಾಗಿ ಧರ್ಮವನ್ನು ಮಾಡಿದ್ದು ನಾನು ನನ್ನನ್ನು ಧರ್ಮ ರಕ್ಷಿಸಲಿ ಅಂತಲ್ಲ ಧರ್ಮ ಮಾಡು ನನಗಿಷ್ಟ ಆ ಕಾರಣಕ್ಕೆ ಮಾಡಿದ್ದೇನೆ ಅಂತ ಒಳ್ಳೆ ಮಾತನಾಡ್ತಾನೆ ಆದರೂ ಕ್ಷಮೆ ಎಲ್ಲದಕ್ಕಿಂತ ಪ್ರಧಾನ ಅಂತ ವಾದಿಸಿದಾಗ ಭೀಮಸೇನೆ ಹೇಳ್ತಾನೆ ಪ್ರಯತ್ನಕ್ಕೆ ಅದಕ್ಕಿಂತ ಹೆಚ್ಚು ಬೆಲೆ ಇದೆ ನಾವು ಪ್ರಯತ್ನ ಮಾಡದೆ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡದೆ ಯಾವಾಗಲೂ ಕ್ಷಮೆ ಕೊಡು ತೋರುವುದು ಅನ್ನೋದು ಅಸಹಾಯಕತೆಯ ಪ್ರತೀಕ ಆಗುತ್ತೆ ಹಾಗಾದರೆ ದೈವವನ್ನೇ ಎಲ್ಲ ಅಲ್ಲ ಅಂತ ಹೇಳ್ತಿದ್ಯಾ ಅಂತ ಮತ್ತೆ ವಿಷಯವನ್ನು ಬಿಟ್ಟು ತಾನು ಮಾಡಿದ ತಪ್ಪನ್ನು ಮರೆಸುವುದಕ್ಕಾಗಿ ದೈವ ಅಲ್ಲ ಅಂತ ಅನ್ನುವ ಆಕ್ಷೇಪವನ್ನು ಒಡ್ಡುತ್ತೀಯಾ ಅಂತ ಜೋರು ಮಾಡಿ ದ್ರೌಪದಿಯನ್ನು ಬಾಯಿ ಮುಚ್ಚಿಸಲಿಕ್ಕೆ ಹೊರಟಾಗ ಭೀಮಸೇನ ಮತ್ತೆ ಸಮರ್ಥಿಸ್ತಾನೆ ಈ ಹೊತ್ತಿಗೆ ವೇದವ್ಯಾಸರು ಬಂದವರು ಪ್ರತಿಸ್ಮೃತಿ ಅನ್ನುವಂತಹ ಒಂದು ವಿಶೇಷವಾದ ಮಂತ್ರವೊಂದನ್ನು ಉಪದೇಶಿಸಿ ಅರ್ಜುನನಿಗೆ ಇದನ್ನು ಕೊಟ್ಟು ಅವನು ಪಾಶುಪತಾದಿ ಅಸ್ತ್ರಗಳನ್ನು ಹೊಂದಿ ಬರುವುದಕ್ಕೆ ನೀನು ಅವನಿಗೆ ಸೂಚಿಸು ಅಣ್ಣನಾಗಿ ನಿನ್ನಿಂದ ಈ ಆಜ್ಞೆ ಅವನಿಗೆ ಬರಲಿ ಅಂತ ಹೀಗೆ ಹೇಳಿದ್ದನ್ನು ಇಟ್ಟುಕೊಂಡು ಅರ್ಜುನ ಹೊರಟಿದ್ದಾನೆ ಭೀಮಸೇನ ಆ ಕೊನೆಯ ಹಂತದಲ್ಲಿ ಹದಿಮೂರು ತಿಂಗಳಾದೊಡನೆ ಒಂದು ಬಾರಿ ಮಾಸ ಮತ್ತು ಸಮ ಒಂದೇ ಅರ್ಥದ ಪದಗಳು ಹದಿಮೂರು ಮಾಸ ಆಯಿತು ಹದಿಮೂರು ಸಮ ಆಯಿತು ಅಂತ ಭಾವಿಸಿ ವರ್ಷಗಳಾಯಿತು ಅಂತ ಭಾವಿಸಿ ನಾವು ಯುದ್ಧಕ್ಕೆ ಹೋಗೋಣ ಗೆದ್ದೇ ಬಿಡೋಣ ಅಂತ ಯಾಕೆಂದರೆ ಅವನೇನು ನ್ಯಾಯಯುತವಾಗಿ ಗೆದ್ದದ್ದಲ್ಲ ನಮಗೂ ಕೂಡ ಶಾಸ್ತ್ರವನ್ನು ಬೇಕಾದಂತೆ ತಿರುಗಿಸಿ ಯಶಸ್ಸನ್ನು ಗಳಿಸುವುದಕ್ಕೆ ನಮ್ಮ ನಮ್ಮತನವನ್ನು ಉಳಿಸಿಕೊಳ್ಳುವುದಕ್ಕೆ ಅವಕಾಶ ಇದೆ ಅದರಿಂದಾಗಿ ಹೊರಟೆ ನಾನು ಈಗಲೇ ಯುದ್ಧಕ್ಕೆ ಹೋಗೋಣ ಅಂತ ಹಟ ಹಿಡಿದಾಗ ಇಲ್ಲ ಇಲ್ಲ ಬೇಡ ನಾನು ಖಂಡಿತ ಈ ಹದಿಮೂರು ವರ್ಷ ಆದ ಮೇಲೆ ನಮ್ಮ ರಾಜ್ಯವನ್ನು ನಾನು ಮರಳಿ ಪಡೆಯುತ್ತೇನೆ ಅಂತ ಅನ್ನುವ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳುವುದಕ್ಕೆ ಎಲ್ಲ ರೀತಿಯಿಂದಲೂ ಪ್ರಯತ್ನಿಸ್ತೇನೆ ಅಂತ ಮತ್ತೆ 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 ಭೀಮಸೇನನ ಮಾತನ್ನ ತಲೆಯೊಳಗೆ ಇರಿಸಿಕೊಂಡು ಚೆನ್ನಾಗಿ ಧೈರ್ಯವನ್ನು ಹೊಂದಿಬಿಟ್ಟಿದ್ದ ಇಲ್ಲ ಅಂತಾಗಿದ್ದರೆ ಮತ್ತೆ ಯಥಾ ಪ್ರಕಾರ ಧರ್ಮದ ಹೆಸರನ್ನು ಹೇಳಿಕೊಂಡು ನಮಗ್ಯಾಕೆ ಕಾಡಿನಲ್ಲೇ ಸುಖವಾಗಿದ್ದೇವೆ ಹೇಗಿದ್ದರೂ ಋಷಿಮುನಿಗಳ ಒಂದು ಆನಂದ ಇದೆ ಅಂತ ಇದ್ದು ಬಿಡ್ತಿದ್ನೋ ಏನು ಆದರೆ ಧರ್ಮರಾಜನ ಮನಸ್ಸಿನ ಸ್ಥಿರತೆಯನ್ನು ಕಾಪಾಡುವುದಕ್ಕಾಗಿ ಮತ್ತೆ ಮತ್ತೆ ಕೆನಕಿ ಆತನ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳುವ ಮನಸ್ಥಿತಿಯನ್ನು ಗಟ್ಟಿಗೊಳಿಸಿದ ಹೀಗೆ ಭೀಮಸೇನ ಯುದ್ಧ ಮಾಡಿ ರಾಜ್ಯವನ್ನು ಸಂಪಾದಿಸಬೇಕು ಅಂತ ಹೇಳಿದ್ದು ಅವನ ಕೊನೆಯ ತನಕವು ಅದು ಗಟ್ಟಿಯಾಗಿ ಉಳಿದಿತ್ತು ಕೊನೆಗೆ ಪ್ರತಿಸ್ಮೃತಿ ಅನ್ನುವಂತಹ ಮಂತ್ರವನ್ನು ವ್ಯಾಸರು ಕೊಟ್ಟದ್ದನ್ನು ಅರ್ಜುನನಿಗೆ ಉಪದೇಶಿಸಿದ್ದಾನೆ ಅಸ್ತ್ರವನ್ನು ಪಡೆಯುವುದಕ್ಕಾಗಿ ಇಂದ್ರಕೀಲ ಪರ್ವತದ ಕಡೆಗೆ ಸಾಗಿದ್ದಾನೆ ಅಲ್ಲಿ ದೇವತೆಗಳೆಲ್ಲ ಇವನ ತಪಸ್ಸಿನ ತೀವ್ರತೆಯನ್ನು ಕಂಡು ಆತಂಕ ವ್ಯಕ್ತಪಡಿಸಿದಾಗ ಪಶುಪತಿ ಇಳಿದು ಬಂದಿದ್ದಾನೆ ಇಳಿದು ಬಂದವನೇ ಅರ್ಜುನನನ್ನು ಪರೀಕ್ಷಿಸುವುದಕ್ಕಾಗಿ ಕಿರಾತನಾಗಿ ಅವನಿಗೆ ಉಪದ್ರವ ಕೊಡಬೇಕು ಅಂತಿದ್ದಂತಹ ಮಾಯಾರೂಪದ ಒಂದು ಹಂದಿಯನ್ನು ಅವನ ಬೇಟೆಯ ನಡುವೆಯೇ ತಾನೇ ಹೊಡೆದುರುಳಿಸಿದ್ದಾನೆ ನನ್ನ ಬೇಟೆಯಂತೆ ಇಬ್ಬರು ಜಗಳಾಡುವ ನೆಪದಲ್ಲಿ ಮತ್ತೆ ಹೊಡೆದಾಡಿಕೊಂಡಿದ್ದಾರೆ ತಾನು ಎಸೆದ ಅಸ್ತ್ರಗಳು ಸಹಿತ ದಂಡ ಸಹಿತವಾಗಿ ತನ್ನ ಗಾಂಡೀವ ಸಹಿತವಾಗಿ ಎಲ್ಲವನ್ನೂ ನುಂಗಿಬಿಟ್ಟಿದ್ದಾನೆ ಕೊನೆಗೆ ಯಾರೀತ ಅಂತ ಪ್ರಶ್ನಿಸುವ ಅಥವಾ ಕಂಡುಕೊಳ್ಳುವ ಭರದಲ್ಲಿ ಲಿಂಗದ ಪೂಜೆಯನ್ನು ಮಾಡಿ ಹೂಗಳನ್ನು ಅರ್ಚಿಸಿದಾಗ ಶಿವನ ತಲೆಯ ಮೇಲೆ ಅದೇ ಹೂಗಳು ಕಂಡಾಗ ಸತ್ಯ ಗೊತ್ತಾಗಿ ಕಾಲಿಗೆರೆಗೆ ಕಣ್ಣೀರಿನಿಂದಲೇ ತೊಳೆದು ತಪ್ಪಾಯಿತು ಅಂತ ಕೇಳಿಕೊಂಡು ಅತ್ತು ಬಿಟ್ಟ ಆದರೆ ಅತ್ಯಂತ ಆಪ್ತತೆಯಿಂದ ಅಪ್ಪಿಕೊಂಡ ರುದ್ರದೇವ ಆತನನ್ನು ಅನುಗ್ರಹಿಸಿ ಹಿಂದೆ ಸ್ವೀಕರಿಸಿದ ಎಲ್ಲ ಅಸ್ತ್ರಗಳನ್ನು ಮತ್ತೆ ಮೊದಲಿನಂತೆ ಸಶಕ್ತಗೊಳಿಸಿ ಅಸ್ತ್ರವನ್ನು ತನ್ನ ಹೆಸರಿನಲ್ಲಿದ್ದ ಪಾಶುಪಥವನ್ನು ನೀಡಿ ಅದರ ಜೊತೆಗೆ ಉಳಿದ ದೇವತೆಗಳು ಕೂಡ ರುದ್ರದೇವರು ಒಲಿದು ಬಂದ ಮೇಲೆ ನಮ್ಮನ್ನು ಪ್ರೀತಿಸುವುದಕ್ಕೆ ನಮ್ಮನ್ನು ಪ್ರಾರ್ಥಿಸುವುದಕ್ಕೆ ಪ್ರತ್ಯೇಕ ಸಮಯ ಬೇಡ ನಾವೆಲ್ಲರೂ ಜೊತೆಗಿದ್ದೇವೆ ಎಂತೆ ಕುಬೇರ ವರುಣ ಅಗ್ನಿ ಇಂದ್ರ ಈ ಎಲ್ಲ ದೇವತೆಗಳು ಬಂದರು ಇದೆಲ್ಲವನ್ನು ಪಡೆದು ಸಂತೋಷದಿಂದ ಆ ಇಂದ್ರಕೀಲ ಪರ್ವತದ ಆಚೆ ಈಚೆ ಓಡಾಡುತ್ತಾ ಅವುಗಳಿಗೆ ಕೃತಜ್ಞತೆಯನ್ನು ಅರ್ಪಿಸುವಾಗ ಮಾತಲಿ ಇಂದ್ರನ ಕಡೆಯಿಂದ ಬಂದವನು ಇಂದ್ರನು ನಿನ್ನನ್ನು ಮರಳಿ ಸ್ವರ್ಗಕ್ಕೆ ಬರುವುದ ಬರಬೇಕು ಅಂತ ಕರೆ ಕಳುಹಿಸಿದ್ದಾನೆ ಅಂತ ಹೇಳಿ ಕರೆದುಕೊಂಡು ಹೋದ ಅಲ್ಲಿ ಐದು ವರ್ಷಗಳ ಕಾಲ ಅನೇಕ ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ಚಿತ್ರಸೇನಿಂದ ಗಾಂಧರ್ವ ವಿದ್ಯೆಯನ್ನು ಪಡೀತಾನೆ ಅದೇ ಸಂದರ್ಭದಲ್ಲಿ ತಾನು ಕಲಿತ ಸಂಗತಿಯನ್ನು ಅಲ್ಲಿ ನಡೀತಾ ಇರುವಂತಹ ಅಪೂರ್ವವಾದ ನೃತ್ಯ ಪ್ರಭೇದವನ್ನು ನೋಡುವಲ್ಲಿ ತಲ್ಲೀನನಾಗಿ ಉರ್ವಶಿ ತನ್ನ ನೆಟ್ಟಗಣ್ಣಿನಿಂದ ಅರ್ಜುನ ನೋಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ಇಂದ್ರನೂ ಸಹಮತವನ್ನು ವ್ಯಕ್ತಪಡಿಸಿ ಉರ್ವಶಿ ಅರ್ಜುನನ ಬಳಿ ಸಾರುತ್ತಾಳೆ ಅರ್ಜುನನ ಬಯಕೆ ಇದ್ದದ್ದು ಬೇರೆ ಆದರೆ ಉರ್ವಶಿ ಅಂದುಕೊಂಡದ್ದು ಬೇರೆ ಅನ್ನುವ ಹಾಗೆ ಕಥೆ ಚಿತ್ರಿತಗೊಂಡು ಉರ್ವಶಿಯ ಕೋಪಕ್ಕೆ ಅರ್ಜುನ ಈಡಾಗ್ತಾನೆ ಅರ್ಜುನ ನಮ್ಮ ಪೂರ್ವಜನಾದಂತಹ ಪುರೂರವಸ್ನ ಹೆಂಡತಿಯಾಗಿ ನೀನು ನಮ್ಮನ್ನೆಲ್ಲ ಉದ್ಧರಿಸಿದ ಹಿರಿಯ ತಾಯಿ ನೀನು ನಿನ್ನನ್ನು ನಾನು ನೃತ್ಯದ ದೃಷ್ಟಿಯಿಂದ ಆ ಅಪೂರ್ವತೆ ನಿನ್ನ ಹೆಜ್ಜೆಗಳಲ್ಲಿ ನಿನ್ನ ನೋಟದಲ್ಲಿ ನಿನ್ನ ಕೈಚಲನೆಗಳಲ್ಲಿ ನಿನ್ನ ದೇಹದ ಬಳುಕು ಬಳು ಬಳುಕುವಿಕೆಯಲ್ಲಿ ಕಂಡ ಆ ನೃತ್ಯದ ವೈಶಿಷ್ಟ್ಯವನ್ನು ನಾನು ಗಮನಿಸಿದ್ದು ಅಂತ ಹೀಗೆ ಹೇಳಿದಾಗ ಕೋಪಗೊಂಡವಳು ನಪುಂಸಕನಾಗುವಂತ ಶಪಿಸಿದ್ಲು ಅಚ್ಚರಿಗೊಂಡ ಅರ್ಜುನ ಕಾರಣ ಇಲ್ಲದೆ ಬಂದ ಶಾಪದ ಕುರಿತಾಗಿ ಯೋಚಿಸಿ ಗಾಬರಿಗೊಂಡಾಗ ಇಂದ್ರ ಇದು ನಿನಗೆ ಮುಂದೆ ಅಜ್ಞಾತವಾಸದಲ್ಲಿ ಉಪಯೋಗಕ್ಕೆ ಬರುವಂಥದ್ದು ಅಂತ ಹೇಳಿದಾಗ ತುಂಬ ಸಮಾಧಾನ ಆಗುತ್ತೆ ಯಾಕೆಂದರೆ ಅಜ್ಞಾತವಾಸದ ಪ್ರಸಂಗ ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆಯಾಗಿತ್ತು ಲಾಕ್ಡೌನ್ ಆಗುವುದು ಒಂದು ವರ್ಷ ಒಂದೇ ಕಡೆ ಪ್ರಸಿದ್ಧವಾದ ಊರಿನಲ್ಲಿ ಯಾರಿಗೂ ತಿಳಿಯದಂತೆ ಈ ಇಂಥ ಪರಿಸ್ಥಿತಿ ಬಹುಶಃ ಜೀವಮಾನದಲ್ಲಿ ಯಾರಿಗೂ ಬಂದಿರಲಿಕ್ಕಿಲ್ಲ ವಿರಾಟನ ನಗರದಲ್ಲಿ ಒಂದು ವರ್ಷಗಳ ಕಾಲ ಯಾರಿಗೂ ಹೊರಗಿನವರಿಗೆ ಕಾಣಿಸಿಕೊಳ್ಳದಂತೆ ಕಾಣಿಸಿಕೊಂಡ್ರೆ ಮತ್ತೆ ಹನ್ನೆರಡು ವರ್ಷ ವನವಾತ ವನವಾಸ ಒಂದು ವರ್ಷ ಅಜ್ಞಾತವಾಸ ಜೀವನದುದ್ದಕ್ಕೂ ಯಾವತ್ತೂ ಹಸ್ತಿನಾವತಿ ಇಂದ್ರಪ್ರಸ್ಥಗಳ ಹೆಸರನ್ನೇ ಕೇಳದೆ ಕಾಣದೆ ಕಳೆದು ಹೋಗಬೇಕಾದಂತಹ ಪ್ರಸಂಗ ಇಂತಹ ಪ್ರಸಂಗವನ್ನು ನೆನೆದು ಎಲ್ಲರೂ ಗಾಬರಿಗೊಂಡಿದ್ದರು ಏನು ಮಾಡಬಹುದು ಅಂತ ಆದರೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನುವ ಹಾಗೆ ಮೊದಲ ಪರೀಕ್ಷೆಯನ್ನು ಗೆಲ್ಲುವುದಕ್ಕೆ ಅನುಕೂಲ ಆಗುವ ಒಂದು ಶಾಪ ವರವಾಗಿ ಅರ್ಜುನನನ್ನು ಹಿಂಬಾಲಿಸಿತು ಅದರ ಪರಿಣಾಮವಾಗಿ ಉರ್ವಶಿಯ ಶಾಪ ನಪುಂಸಕನಾಗುವುದು ಅನ್ನುವುದು ಒಂದು ಸಾತ್ವಿಕವಾದ ಒಂದು ಧನಾತ್ಮಕವಾದಂತಹ ದೃಷ್ಟಿಕೋನವನ್ನು ಬೆಳೆಸಿತು ಹೀಗೆ ನಲವತ್ತ ನಾಲ್ಕು ಅಧ್ಯಾಯಗಳು ವನಪರ್ವದಲ್ಲಿ ಮುಗಿದದ್ದು ಮುಂದೆ ನಲವತ್ತ ಐದನೆಯ ಅಧ್ಯಾಯದಲ್ಲಿ ಬರುವ ಸಂಗತಿ ಕಿರಾತ ಪರ್ವ ಕಿರಾತಕ ಪರ್ವತವನ್ ಪರ್ವವನ್ನು ಮುಗಿಸಿ ಮುಂದಿನ ಪರ್ವದಲ್ಲಿ ಬಂದ ಸಂಗತಿ ಇದು ಏ ಸಂಪೂಜಿತೋ ಜಿಷ್ಣು ಉವಾಭವನೆ ಪಿತು ಉಪಶಿಕ್ಷನ್ ಮಹಾಸ್ತ್ರಾಣಿ ಸಸಂಹಾರಾಣಿ ಪಾಂಡವ ಇಡೀ ಅಷ್ಟು ದಿನಗಳಲ್ಲಿ ಯಾವ ರೀತಿಯಿಂದಲೂ ಅರ್ಜುನ ಸಮಯವನ್ನು ವ್ಯರ್ಥ ಮಾಡಿಲ್ಲ ದೇವತೆಗಳು ಬಹಳ ಪ್ರೀತಿಯಿಂದ ಅವನನ್ನು ಆರಾಧಿಸಿದರು ಅದು ಯಾಕೆ ಅನ್ನುವ ವಿಷಯ ದೇವತೆಗಳಿಗೆ ಯಾಕೆ ಅಷ್ಟು ಅವನ ಬಗ್ಗೆ ಒಂದು ಆಸಕ್ತಿ ಇತ್ತು ಅನ್ನುವ ಸಂಗತಿ ನಮಗೆ ಪಕ್ಕ ಅರ್ಥ ಆಗುವುದಿಲ್ಲ ಆದರೆ ಮುಂದೆ ಇಂದ್ರನ ಬಾಯಿಂದ ಅದರ ಉತ್ತರ ಸಿಗುತ್ತೆ ಎಲ್ಲ ದೇವತೆಗಳು ಸ್ವತಃ ಅರ್ಧಾಸನದಲ್ಲಿ ಇಂದ್ರ ಅವನನ್ನು ಪಕ್ಕದಲ್ಲಿ ಕೂಡಿಸಿಕೊಳ್ತಾನೆ ಅವನು ಅರ್ಜುನನನ್ನು ಅಷ್ಟೇ ಪ್ರೀತಿಯಿಂದ ಸಂವಾದ ಮಾಡಿ ಆತನನ್ನು ಕೂಡಿಸಿಕೊಳ್ತಾನೆ ಸಂಪೂಜಿತೋ ಜಿಷ್ಣು ಸಶಕ್ರ ಸಶಕ್ರ್ ಸಶಕ್ರಹಸ್ತ ವಜ್ರಮಸ್ತ್ರ ದುರುತ್ಸಹಂ ಅಶನಿಂಚ ಮಹಾನದಾಂ ಮೇಘಬೃಂಹಿತಲಕ್ಷಣ ಅವನ ಕೈಯಲ್ಲಿದ್ದ ಅಪೂರ್ವವಾದ ಅನೇಕ ಅಸ್ತ್ರಗಳನ್ನು ಪಡೆದಿದ್ದಾನೆ ಅತ್ಯಂತ ಪ್ರೀತಿಯ ಬೇಡಿಕೆಗಳನ್ನೆಲ್ಲ ಇಂದ್ರನು ಈಡೇರಿಸಿದ್ದಾನೆ ತನ್ನ ಆಸನದಲ್ಲೇ ಕೂಡಿಸಿದ್ದಾನೆ ಈ ಎಲ್ಲ ಅನುಭವಗಳನ್ನು ಪಡೆಯುವಾಗ ಅರ್ಜುನನ ತಲೆಯಲ್ಲಿ ಭ್ರಾತೃನ್ ಸಸ್ಮಾರ ಪಾಂಡವ ತನ್ನ ಅಣ್ಣ ತಮ್ಮಂದಿರನ್ನ ತನ್ನ ಹೆಂಡತಿಯನ್ನ ಮನಸ ನೆನೆದಿದ್ದಾನೆ ಇವರನ್ನೆಲ್ಲ ಬಿಟ್ಟು ನಾನು ಇಲ್ಲಿ ಸುಖವಾಗಿದ್ದೇನಾ ನಾನು ಮಾಡಬೇಕಾಗಿದ್ದ ಕರ್ತವ್ಯ ಅವರ ಜೊತೆಗಿದ್ದು ಅಣ್ಣನ ಸೇವೆ ಇದನ್ನು ತಪ್ಪಿಸಿಕೊಂಡ ಅನ್ನುವ ಯೋಚನೆ ಆತನಿಗಿತ್ತು ಆದರೆ ಇಂದ್ರನ ಆಜ್ಞೆಯಂತೆ ಪಂಚಾಬ್ಧಂ ಐದು ವರ್ಷಗಳ ಕಾಲ ಸುಖಂ ಐದು ವರ್ಷಗಳ ಕಾಲ ನೀನು ಇಲ್ಲಿರಬೇಕಾಗುತ್ತೆ ಅಂತ ಅವನ ಮಾತನ್ನು ಮೀರಲಿಲ್ಲ ತತಃ ಶಕ್ರೋಬ್ರವೀತ್ ಪಾರ್ಥಂ ಕೃತಾಸ್ತ್ರಂ ಕಾಲ ಆಗತೆ ನೃತ್ಯ ಗೀತಂಚ ಕೌಂತೆಯ ಚಿತ್ರಸೇನಾದ್ ಅವಾಪ್ನುಹಿ ಅವನು ಆ ಐದು ವರ್ಷಗಳ ಕಾಲ ನೃತ್ಯವನ್ನು ಗೀತವನ್ನು ಚಿತ್ರಸೇನ ಅನ್ನುವವನಿಂದ ವಾದಿತ್ರ ಅದು ಯಾವುದು ಸಾಮಾನ್ಯವಾದ ಗೀತ ವಾದಿತ್ರಗಳಲ್ಲ ದೇವಲೋಕದಲ್ಲಿ ಮಾತ್ರ ಒದಗಬಲ್ಲ ಅಪೂರ್ವವಾದ ಸಂಗೀತದ ವಾದ್ಯಗಳ ನೃತ್ಯಗಳ ಪ್ರಭೇದಗಳನ್ನು ಭೂಲೋಕದಲ್ಲಿ ಯಾವುದು ಇಲ್ಲವೋ ಮುಂದೆ ಯಾವುದು ನಿನ್ನಿಂದಲೇ ಒದಗುವುದು ಸಾಧ್ಯವೋ ಅಂಥದ್ದನ್ನು ನಾನು ನಿನಗೆ ಚಿತ್ರಸೇನಿಂದ ಕೊಡಿಸುವಂತೆ ಮಾಡಿದ್ದೇನೆ ಮದಾಜ್ಞೆಯ ಶ್ರೇಯೋ ತೇ ಭವಿಷ್ಯತಿ ಈ ವಿದ್ಯೆ ವ್ಯರ್ಥ ಆಗುವುದಿಲ್ಲ ನಿನ್ನ ಜೀವನದಲ್ಲಿ ಬಹಳ ಪ್ರಮುಖವಾದ ಸ್ಥಾನವನ್ನು ವಹಿಸುತ್ತೆ ಇದು ನಿನಗೆ ಶ್ರೇಯಸ್ಸನ್ನೇ ಉಂಟು ಮಾಡುತ್ತೆ ಅಂತ ಹೀಗೆ ಹೇಳಿ ಸಖಾಯಂ ಚಿತ್ರಸೇನನ್ನು ನಿಯೋಜನೆಗೊಳಿಸಿದ್ದ ಕಲಿತಾಯಿತು ಅಟಮಾನಸ್ತು ಮಹರ್ಷಿ ರಥ ಲೋಮಶಃ ಭೂಲೋಕದಲ್ಲಿ ಸಂಚಾರ ಮಾಡ್ತಾ ಇದ್ದ ಲೋಮಶರು ಅದೊಂದು ಬಾರಿ ಅರ್ಜುನನನ್ನು ಅಂದರೆ ಸ್ವರ್ಗಕ್ಕೆ ಬರಬೇಕು ಅಂತ ಆಲೋಚನೆ ಮಾಡಿ ಸ್ವರ್ಗಕ್ಕೆ ಬಂದಿದ್ದಾರೆ ಇಂದ್ರನನ್ನು ಮಾತನಾಡಿಸಬೇಕು ಅಂತ ಅಲ್ಲಿ ಕಂಡಿದ್ದಾರೆ ಇಂದ್ರನ ಹತ್ರ ಮಾತಾಡ್ತಾ ಮಾತಾಡಬೇಕು ಅಂತ ಮುಖ್ಯ ಆಸ್ಥಾನಕ್ಕೆ ಬಂದಾಗ ಇಂದ್ರನ ಆಸನವನ್ನು ಹಂಚಿಕೊಂಡಂತಹ ಇನ್ ಅರ್ಜುನನನ್ನು ಲೋಮಶರು ನೋಡಿದ್ದಾರೆ ನೋಡಿ ಅವರಿಗೆ ಆಶ್ಚರ್ಯ ಆಯಿತು ದದರ್ಶಾರ್ಧಾಸನಗತಂ ಪಾಂಡವಂ ವಾಸವಸ್ಯಹಿ ಹಿ ಅವನು ಕೇಳಿದ ಇವನು ಇಲ್ಲಿ ಕೂಡುವುದು ಹೇಗೆ ಸಾಧ್ಯ ಆಯಿತು ಅಂತ ಇಂದ್ರ ಬಂದು ಅವನನ್ನು ಮೊದಲು ಕರೆದುಕೊಂಡು ಅವನಿಗೆ ಬೇಕಾದ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಅವನಿಗೆ ಯೋಗ್ಯವಾದ ಸ್ಥಾನದಲ್ಲಿ ಕೂಡಿಸಿ ತದೇಕ ಚಿತ್ತವಾಗಿ ಅರ್ಜುನನನ್ನು ನೋಡುವಾಗ ಇಂದ್ರ ಏನು ಅಂಥ ಹರಿಸುವಂತಹ ದೃಷ್ಟಿ ಅತ್ತ ಯಾಕೆ ಬೀರಿದ್ದೀರಿ ಅಂತ ಕೇಳಿದಾಗ ಕಥನ್ನು ಕ್ಷತ್ರಿಯ ಪಾರ್ಥ ಶಕ್ರಾಸನ ಅವಾಪ್ತವಾನ್ ಕಿಂತ್ವಸ್ಯ ಸುಕೃತ ಕರ್ಮ ಕೇ ಲೋಕಾವೈ ವಿನಿರ್ಜಿತ ಅವನು ಕೇಳಿದ ಕೆಲವು ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ಲೋಕಗಳನ್ನು ಗೆದ್ದಿದ್ದಾನೆ ಅಥವಾ ಏನೋ ಒಂದು ಮಹಾ ಸಾಧನೆಯನ್ನು ಮಾಡಿದ್ದಾನೆ ಅಂತಂದಾಗ ಇಂದ್ರನ ಅರ್ಧಾಸನ ಕೊಡುವುದು ಅಂತಿದೆ ಈಗ ನಹುಷ ರಜಿ ಮೊದಲಾದವರೆಲ್ಲ ಯಾವುದೋ ಒಂದು ಕಾರಣದಿಂದ ಆ ಸ್ಥಾನವನ್ನು ಪಡೆದಿದ್ದಾರೆ ಅದು ಶಾಶ್ವತವಾಗಿ ಅಲ್ಲ ಆದರೆ ಒಂದು ಹಂತದಲ್ಲಿ ಅದೊಂದು ಮರ್ಯಾದೆ ಅದೊಂದು ಪ್ರತಿಷ್ಠೆ ಅಂಥದ್ದೇನು ಈ ಕ್ಷತ್ರಿಯ ಇಲ್ಲಿ ಹೇಗೆ ತಾನೇ ಪಾರ್ಥ ಇಂತಹ ಶಕ್ರಾಸನವನ್ನು ಪಡೆಯುವುದು ಸಾಧ್ಯವಾಯಿತು ಹೀಗೆ ಪ್ರಶ್ನವನ್ನು ಕೇಳಿದ್ದಾನೆ ಅದು ನೀವೆಲ್ಲರೂ ಸೇರಿ ನೀನು ಸಹತಃ ಸೇರಿ ಅವನನ್ನು ಅಷ್ಟು ಗೌರವಪೂರ್ವಕವಾಗಿ ಕಾಡ ಕಾ ಕೇಳಿಕೊಳ್ತಾ ಇದ್ದಿ ಅವನನ್ನು ಕಾಪಾಡಿಕೊಳ್ತಾ ಇದ್ದಿ ಅಂತಹ ಮಹತ್ವ ಏನಿದೆ ಹೀಗೆ ಹೇಳಿದಾಗ ದೇವರ್ಷೆ ಶ್ರುಯತಾಂ ಯತ್ತೇ ಮನಸೈತದ್ವಿವಕ್ಷಿತ ನಾವು ಕೇವಲ ಮರ್ತ್ಯಭೂತು ಕ್ಷತ್ರಿಯತ್ವಮುಪಾಗ ಋಷಿಗಳೇ ನಗತ ನಿಮ್ಮ ಆಂತರ್ಯ ಏನು ಅಂತ ಅರ್ಥ ಆಯಿತು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ದೇವತೆಗಳು ನೀವೆಲ್ಲ ಸೇರಿ ಹೇಗೆ ನಮಸ್ಕರಿಸ್ತಾ ಇದ್ದೀರಿ ಅಂತ ಪ್ರಶ್ನೆ ನಿಮ್ಮ ಪ್ರಶ್ನೆಯ ಆಂತರ್ಯದಲ್ಲಿ ಮೇಲು ನೋಟಕ್ಕೆ ಇಂದ್ರನ ಅರ್ಧಾಸನವನ್ನು ಹೇಗೆ ಪಡೆದ ಏನು ಲೋಕಗಳನ್ನು ಗೆದ್ದಿದ್ದಾನೆ ಅನ್ನೋದರ ಹಿಂದೆ ಇರುವುದು ನಾವೆಲ್ಲ ನಮ್ಮ ಯೋಗ್ಯತೆಯನ್ನು ಮರೆತು ಅಷ್ಟು ದೊಡ್ಡ ಸ್ಥಾನವನ್ನು ಅವನಿಗೆ ಕೊಡುವ ಅಗತ್ಯ ಏನಿದೆ ಅನ್ನುವುದು ತಾನು ನಿಮ್ಮ ಪ್ರಶ್ನೆ ಕೇಳಿ ಇವನು ಭೂಮಿಯಲ್ಲಿ ಹುಟ್ಟಿದ್ದಾನೆ ಎಂದ ಮಾತ್ರಕ್ಕೆ ಬರೀ ಇವನೊಬ್ಬ ಮರ್ತ್ಯ ಅಲ್ಲ ಕೇವಲ ಮನುಷ್ಯನಾಗಿದ್ದಾನೆ ಎನ್ನುವ ಕಾರಣಕ್ಕೆ ಕ್ಷತ್ರಿಯ ಧರ್ಮದಲ್ಲಿ ಇಲ್ಲ ಮಹರ್ಷಿ ಮಮ ಪುತ್ರೋಯಂ ಕುಂತ್ಯಾ ಜಾತೋ ಮಹಾಭುಜ ಅಸ್ತ್ರಹೇತೋರಿಹ ಪ್ರಾಪ್ತಃ ಕಸ್ಮಾಶ್ಚಿತ್ ಕಾರಣಾಂತರಾತ್ ಇಲ್ಲಿಗೆ ಅವನನ್ನು ನಾವು ಇಂದ್ರಾಸನವನ್ನು ಕೊಡುವುದಕ್ಕೋಸ್ಕರ ಕರೆ ತರಲಿಲ್ಲ ನನ್ನ ಆತ್ಮಜನಾಗಿ ಕುಂತಿಯಲ್ಲಿ ಹುಟ್ಟಿದವನು ಇವನು ಅದರಿಂದಾಗಿ ಇಂದ್ರಾಸನಕ್ಕೆ ಅರ್ಹ ಒಂದು ಎರಡನೇದು ಅವನು ಇಲ್ಲಿಗೆ ಲೋಕಗಳನ್ನು ಗೆದ್ದು ಬರಬೇಕಾಗಿರಲಿಲ್ಲ ಅಸ್ತ್ರಗಳನ್ನು ಪಡೆಯುವುದಕ್ಕಾಗಿ ಇಲ್ಲಿಗೆ ಬಂದಿದ್ದ ಆ ಅಸ್ತ್ರಗಳನ್ನು ಪಡೆಯುವುದರ ಕಾರಣವೂ ತುಂಬ ದೊಡ್ಡದಿದೆ ಅದು ನಿಮ್ಗೆ ಗೊತ್ತಿರುತ್ತೆ ಅಹೋ ನೈನಂ ಭವಾನ್ ವೇತ್ತಿ ಪುರಾಣಂ ಋಷಿ ಸತ್ತಮಂ ಶೃಣುಮೇ ವದತೋ ಬ್ರಹ್ಮನ್ ಯೋಯಂ ಯಚ್ಚಾ ಕಾರಣಂ ಇನ್ನು ನಾವೆಲ್ಲ ಗೌರವಿಸುವುದಕ್ಕೇನು ಕಾರಣ ಇದು ನಿನ್ನ ಪ್ರಶ್ನೆ ಕೇವಲ ಇವನು ಒಬ್ಬ ಸಾಮಾನ್ಯ ನನ್ನ ಮಗ ಅನ್ನುವ ಕಾರಣಕ್ಕೆ ನಾನೇ ಇನ್ನೊಂದು ರೂಪದಿಂದ ಅರ್ಜುನನಾಗಿ ಹುಟ್ಟಿದ್ದೇನೆ ಎನ್ನುವ ಕಾರಣಕ್ಕೆ ನಾನು ಅವನನ್ನು ಗೌರವಿಸಬೇಕಾಗಿಲ್ಲ ಅಂತ ನಿನ್ನ ಪ್ರಶ್ನೆ ಆದರೆ ಇವನು ಕೇವಲ ಒಬ್ಬ ನರಲೋಕದ ಕ್ಷತ್ರಿಯ ಅಲ್ಲ ಅತ್ಯಂತ ಪ್ರಾಚೀನ ಋಷಿಗಳಲ್ಲಿ ಒಬ್ಬ ಇವನು ಪುರಾಣಂ ಋಷಿ ಸತ್ತಮಂ ಋಷಿಗಳಲ್ಲಿ ಹಿರಿಯನಾದ ಒಬ್ಬ ಋಷಿ ನೀನು ಕೇಳಿರ್ತಿ ಆದರೆ ಇವನೇ ಅವನು ಅಂತ ಮರ್ತಿರ್ತಿ ಅದರಿಂದಾಗಿ ಈ ಕಾರಣದಿಂದ ನಮ್ಮಿಂದ ಅವನೆಲ್ಲ ಗೌರವಕ್ಕೆ ಒಳಗಾಗ್ತಾ ಇದ್ದಾನೆ ನೀನು ಕೇಳಿರ್ತಿ ನರ ಯೌತು ಯೋತು ಪುರಾಣೌ ಋಷಿ ತಾವಿಮೌ ಅಭಿಜಾನೀಹಿ ಋಷಿಕೇಶ ನರ ಮತ್ತು ನಾರಾಯಣ ಅನ್ನುವ ಯಮಧರ್ಮನ ಮಕ್ಕಳಲ್ಲಿ ನಾಲ್ಕರಲ್ಲಿ ಇಬ್ಬರನ್ನು ನೀನು ಕೇಳಿರ್ತಿ ಹರಿ ಕೃಷ್ಣ ನರ ನಾರಾಯಣ ಅನ್ನುವ ನಾಲ್ಕು ಮಕ್ಕಳಲ್ಲಿ ನರನಾರಾಯಣರಿಬ್ಬರು ಈ ಭಾರತದ ಭರತಖಂಡದ ಭಾಗಕ್ಕೆ ಅಧಿದೈವತೆ ಅಧಿದೇವತೆಯಾಗಿ ಕೆಲಸ ಮಾಡುತ್ತಾ ನಮ್ಮ ಇಲ್ಲಿಯ ನಡೆಯುವ ಎಲ್ಲ ಥರದ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಎಲ್ಲ ಚಟುವಟಿಕೆಗಳಿಗೆ ರಕ್ಷಕರಾಗಿ ನಿಂತವರು ಈ ಭೂಮಿಯನ್ನು ಆಳುವವರು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವುದಕ್ಕೋಸ್ಕರ ನೆಲೆ ನಿಂತವರು ಮಹಾ ತಪಸ್ವಿಗಳು ಭಗವಂತನ ಧನಂಜಯ ಮತ್ತು ಹೃಷಿಕೇಶ ಅಂತ ನಾವು ಈಗ ಭೂಮಿಯಲ್ಲಿ ಏನು ನೋಡ್ತಾ ಇದ್ದೇವೆ ಅವರೇ ಈ ನರನಾರಾಯಣರು ಈ ನರನಾರಾಯಣರು ತಪಸ್ಸು ಮಾಡುತ್ತಾ ತಮ್ಮ ತಪಸ್ಸಿನ ಬಲದಿಂದ ದೇವತೆಗಳ ಬಲವನ್ನೇ ಕುಗ್ಗಿಸಿದವರು ಅವನ ತೊಡೆಯಿಂದಲೇ ಉದಿಸಿ ಬಂದವಳು ಊರ್ವಶಿ ಹೀಗಿರುವ ನರನಾರಾಯಣರು ಈಗ ಹೃಷಿಕೇಶ ಧನಂಜಯರಾಗಿ ಬಂದಿದ್ದಾರೆ ಕಾರ್ಯಾರ್ಥಮವತೀರ್ಣೌತ ಪೃಥ್ವೀಂ ಪುಣ್ಯ ಪ್ರತಿಶ್ರಿಯಾಂ ಪ್ರತಿಶ್ರಯಾಂ ಈ ಭೂಮಿಯನ್ನು ಹೆಚ್ಚು ಹೆಚ್ಚು ಪುಣ್ಯತಮವನ್ನಾಗಿಸುವುದಕ್ಕಾಗಿ ಲೋಕದ ಹಿತದ ದೃಷ್ಟಿಯಿಂದ ದೇವತೆಗಳ ಬಯಕೆಯಂತೆ ದೈತ್ಯರ ಭಾರವನ್ನು ಇಳಿಸುವುದಕ್ಕಾಗಿ ಇಳಿದು ಬಂದವರು ಭೂಮಿಯನ್ನು ಮತ್ತಷ್ಟು ಮತ್ತಷ್ಟು ಹಗುರವಾಗಿಸಿ ಸಜ್ಜನರಿಗೆ ಮತ್ತಷ್ಟು ಪ್ರಾಮಾಣಿಕವಾಗಿ ಧರ್ಮದ ನಡೆಯಲ್ಲಿ ತೊಡಗಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥವರು ಬದರಿಯ ಜಾಗದಲ್ಲಿ ಮರ ಎರಡು ಪರ್ವತಗಳ ಇಕ್ಕೆಲೆಗಳಲ್ಲಿ ವಾಸಿಸುತ್ತಾ ತಪಸ್ಸನ್ನು ನಡೆಸುತ್ತಾ ತಪಸ್ಸಿನ ಮೂಲ ಸ್ರೋತಸ್ಸು ಅನ್ನುವ ಹೆಸರನ್ನು ಪಡೆದು ನಮ್ಮನ್ನು ಉದ್ಧರಿಸುವವರು ಅದರಿಂದ ಸನಿವಾಸೋ ಭವದ್ವಿಪ್ರ ಜಿಷ್ಣೋಸ್ತಥೈವಚ ಯತಃ ಪ್ರವೃತೆ ಗಂಗಾ ಸಿದ್ಧಚಾರಣ ಸೇವಿತ ಗಂಗೆ ಎಲ್ಲಿ ನೆಲೆಸಿದ್ದಾಳೋ ಯಾವ ಮೂಲದಿಂದ ಹುಟ್ಟಿ ಬರ್ತಾಳೋ ಅಂತಹ ನರನಾರಾಯಣ ಪರ್ವತದಲ್ಲಿ ಕುಳಿತು ಇವರು ಮಾಡುವ ಸಾಧನೆಯನ್ನು ನೀನು ಅರಿತಿಲ್ಲವೇನು ಇದೇ ಜಾಗ ನಮ್ಮ ಭಾರತ ಭೂಮಿ ಅಂಥದ್ದೊಂದು ವಿಶಿಷ್ಟವಾದ ಜಾಗ ಇದೆ ಉಳಿದ ವರ್ಷಗಳೆಲ್ಲ ಭಾರತ ವರ್ಷದಂತೆ ಇನ್ನೂ ಅನೇಕ ವರ್ಷಗಳಲ್ಲಿ ಬಗೆ ಬಗೆಯ ಭಗವದ್ ರೂಪಗಳು ನೆಲೆಸಿ ಅಲ್ಲಲ್ಲಿಯ ಅನೇಕ ಅನೇಕ ದೇವತೆಗಳಿಂದ ಮಹಾ ಮಹಾ ಋಷಿಗಳಿಂದ ಆರಾಧ್ಯನಾದವನು ಈ ಭಾರತ ಭೂಮಿಯ ಪ್ರತಿಯೊಬ್ಬರಿಂದಲೂ ಆರಾಧ್ಯನಾಗಬೇಕಾದ ಭಗವದ್ ರೂಪ ಅದು ಮತ್ತು ನರನಾರಾಯಣ ರೂಪ ಅಂತಹ ನರನಾರಾಯಣ ರೂಪವನ್ನು ನಾವು ನೆನೆದದ್ದು ಗೊತ್ತಿದೆ ನಿನಗೆ ಅದರಲ್ಲಿ ನರ ಇವನೇ ನರನಾಗಿ ಉದ್ಧತ ಖ್ಯಸುರ ಕೇಚಿತ್ ನಿವಾ ಕವಚ ಇಪ್ರಿಯೇ ಶುಚಿತ ವರದಾನೇನ ಮೋಹಿ ಈ ನರ ಶೇಷನ ಭಗವದ್ವಿಶೇಷ ಆವೇಶವನ್ನು ಹೊತ್ತ ರೂಪ ಅವನ ಆವೇಶ ಈಗ ಈ ಅರ್ಜುನನಲ್ಲಿ ಸೇರಿಕೊಂಡಿದೆ ಧನಂಜಯನಲ್ಲಿ ಸೇರಿಕೊಂಡಿದೆ ಅದರಿಂದಾಗಿ ನನ್ನಕ್ಕಿಂತ ಉತ್ತಮನಾದ ಶೇಷನ ನರನ ವಿಶೇಷ ಅಂಶ ಋಷಿಯ ಅಂಶ ಇದರಲ್ಲಿ ಸೇರಿಕೊಂಡಿದೆ ಅದರಿಂದಾಗಿ ನಾನನ್ನು ಗೌರವಿಸುವುದರಲ್ಲಿ ಯಾವ ತಪ್ಪೂ ಇಲ್ಲ ಇವನ ಕೆಲಸ ಇನ್ನೂ ದೊಡ್ಡದಿದೆ ನಿವಾತ ಕವಚರು ಅಂತ ಒಂದಿಷ್ಟು ದನ ವರದಾನೇನ ಮೋಹಿತಾ ವರವನ್ನು ಪಡೆದು ನಾವು ಯಾರಿಂದಲೂ ಸೋಲಲಾರೆವು ಅಂತ ಅಂದುಕೊಂಡು ಜಗತ್ತಿನಾದ್ಯಂತ ತಮ್ಮ ಸಾಮರ್ಥ್ಯವನ್ನು ತೋರಗೊಡುವ ಪ್ರಯತ್ನದಲ್ಲಿ ನಮ್ಮನ್ ಅಸುರ ಅಸುರಾಹ ಅಂತಂದರೆ ಅಸುಶುರಮಂತೆ ಕೇವಲ ಇಂದ್ರಿಯ ಸುಖವೇ ಪ್ರಧಾನವಾದ ಸುಖ ಅದರ ಆಚೆಗೆ ಯಾವ ಸುಖವೂ ಇಲ್ಲ ಅಂತ ಭಾವಿಸುವಂತಹ ಮೂರ್ಖರು ಈ ಸುಖದ ಆಚೆಗೆ ಯಾರಾದರೂ ಒಂದು ಸುಖ ಇದೆ ಅಂತ ತಪಸ್ಸಿಗಾಗಿ ಇಳಿದವರಾದರೆ ಅವರನ್ನು ಪೂರ್ತಿ ನಾಶಪಡಿಸಬೇಕು ಅಂತ ಬಯಸುವವರು ಅಂತಹ ಸುರವಿರೋಧಿಗಳಾದ ವಿಪ್ರಿಯ ಕೆಲಸಗಳಲ್ಲೇ ತೊಡಗಿಕೊಂಡು ತಾವು ಬದುಕಲು ಬದುಕುವುದಿಲ್ಲ ಉಳಿದವರನ್ನು ಚೆನ್ನಾಗಿ ಬದುಕಲಿಕ್ಕೆ ಬಿಡುವುದಿಲ್ಲ ಅಂತನ್ನುವ ವಿಚಿತ್ರವಾದ ಸ್ವಭಾವದವರು ಮೋಹಗೊಳಗಿ ಒಳಗಾಗಿದ್ದಾರೆ ತಾವು ಮಾಡ್ತಾ ಇರುವ ಕೆಲಸ ಅದು ದೇಶಕ್ಕೆ ಬಾಧೆ ಆಗುತ್ತೆ ಅನ್ಯಾಯ ಆಗುತ್ತೆ ಜನರಿಗೆ ಕಷ್ಟ ಆಗುತ್ತೆ ಇದೆಲ್ಲ ಯೋಚನೆ ಅವರು ತಲೆಯಲ್ಲಿ ಇಳಿಯುವುದೇ ಇಲ್ಲ ನಾವಿರುದೇ ಹೀಗೆ ನಾವು ಹೀಗೆ ಮಾಡಿದ್ರೇ ನಮಗೆ ಸುಖ ಸಿಗುವಂತಹದ್ದು ಅಂತ ಯಾರಿಂದಲೋ ತಲೆಯನ್ನೆಲ್ಲ ಯಾರಿಗೋ ಕೊಟ್ಟು ಖಾಲಿ ತಲೆ ಇಟ್ಟುಕೊಂಡು ಅವರು ಹೇಳಿದ ಆಜ್ಞೆಯನ್ನು ಮಾತ್ರ ಹೊತ್ತುಕೊಂಡು ಜನರ ಮಧ್ಯದಲ್ಲಿ ಬಿದ್ದು ಬಿದ್ದು ಸಾಯ್ತಾ ಇರ್ತಾರೆ ಇಂತಹ ಜನರನ್ನು ನಾಶ ಮಾಡಲಿಕ್ಕೆ ಸಮಯ ಬಂದಿದೆ ಇವನು ಇಲ್ಲಿಂದ ಹೊರಡ್ತಾನೆ ಅಂತಂದರೆ ಸ್ನೇಹ ಅದೇ ಜಾಗಕ್ಕೆ ಹೋಗೋನಿದ್ದಾನೆ ಪಾತಾಳವಾಸಿನೋ ರೌದ್ರಾಹ ಧನೋಪುತ್ರ ಮಹಾಬಲಾ ಸರ್ವೇ ದೇವನಿಕಾಯಾಹಿ ನಾಲಂ ಯೋಧಯಿ ಹಿತಾನ್ ಎಲ್ಲರೂ ಕೂಡ ದೇವತೆಗಳನ್ನೂ ಮೀರಿ ನಿಂತವರು ಪಾತಾಳದಲ್ಲಿ ವಾಸ ಮಾಡಿಕೊಂಡು ಧನುವಿನ ಮಕ್ಕಳಾಗಿ ಮಹಾಬಲಿಷ್ಠರಾಗಿ ಯಾರಿಂದಲೂ ಕೂಡ ಸೋಲಲಾರೆವು ಅಂತನ್ನುವಂತಹ ಹಮ್ಮು ಹೊಂದಿ ವರದಾನದ ಬಲದಿಂದ ಎಲ್ಲ ತಪ್ಪುಗಳನ್ನು ಮತ್ತೆ ಮತ್ತೆ ಮೆಟ್ಟಿ ಮೆಟ್ಟಿ ಮಾಡುತ್ತಾ ಇದ್ದಾರೆ ಯೋ ಭೂಮಿಗತ ಶ್ರೀಮಾನ್ ವಿಷ್ಣುರು ಮಧು ಮಧುನಿಸೂದನ ಕಪಿಲೋ ನಾಮ ದೇವೋಸೋ ಭಗವಾನ್ ಅಜಿತೋಹರಿ ಇನ್ನು ಭೂಮಿಯಲ್ಲಿ ಕೃಷ್ಣ ಅಂತಿದ್ದಾನಲ್ವಾ ಭೂಮಿಯಲ್ಲಿ ಅವತರಿಸಿದವನು ಅವನು ಶ್ರೀಮನ್ನಾರಾಯಣನೇ ಇಳಿದು ಬಂದಿರುವುದು ಮಧುಸೂದನವನು ಮಧುವನ್ನು ನಾಶ ಮಾಡಿದವನು ಅಷ್ಟೇ ಅಲ್ಲ ಕಪಿಲ ಅನ್ನುವ ಹೆಸರು ಕೇಳಿದ್ಯಲ್ವಾ ಯಾರಿಂದಾಗಿ ಸಗರ ಪುತ್ರರೆಲ್ಲರೂ ಕೂಡ ಅರುವತ್ತು ಸಾವಿರ ಜನ ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮವಾಗಿ ಹೋಗಿ ಲೋಕಕ್ಕೊಂದು ದೊಡ್ಡ ಪಾಠವಾದರೂ ದೊಡ್ಡವರನ್ನು ವಿರೋಧಿಸಿದರೆ ಏನು ತಪ್ಪಾಗುತ್ತೆ ಅಂತ ಅಂತಹ ಕಪಿಲ ಋಷಿಯೇ ಭೂಮಿಯಲ್ಲಿ ಈಗ ಕೃಷ್ಣನಾಗಿ ಅವತರಿಸಿದ್ದಾನೆ ತೇನ ಕಾರ್ಯಂ ಮಹತ್ ಕಾರ್ಯಂ ಅಸ್ಮಾಕಂ ದ್ವಿಜಸತ್ತಮ ಪಾರ್ಥೇನ ಚ ಮಹಾಯುದ್ಧ ಸಮೇತಾಭ್ಯ ಸಮೇತಾಭ್ಯಾಂ ಅಸಂಶಯಂ ಇವರಿಬ್ಬರೂ ಸೇರಿ ಭೂಮಿಯಲ್ಲಿ ಕಾರ್ಯವನ್ನು ನಡೆಸಲಿಕ್ಕಿದ್ದಾರೆ ಯಾವ ಕಪಿಲ ಯಾವ ವೈಕುಂಠದ ವಾಸಿಯಾದಂತಹ ವಿಷ್ಣು ಇದ್ದಾನೋ ಅವನೇ ಕೃಷ್ಣನಾಗಿ ಎಲ್ಲರನ್ನ ಗೆಲ್ಲುವ ಜಿಷ್ಣುವಾಗಿ ನೆಲೆಸಿದ್ದಾನೆ ಇಂತಹ ಅಸುರರನ್ನು ನಾರಾಯಣನತ್ರ ಹೋಗಿ ಸಂಹಾರ ಮಾಡು ಅಂತ ಕೇಳಬಹುದು ಇಂಥ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಅರ್ಜುನ ಸಾಕು ನರನಾರಾಯಣರಲ್ಲಿ ನರ ಮಾಡಿದರೂ ಅದು ನಾರಾಯಣ ಮಾಡಿದಂತೆ ಅದರಿಂದಾಗಿ ನರನ ಕೆಲಸವಾಗಿ ಅರ್ಜುನ ಅಲ್ಲಿಗೆ ಹೋಗಿ ನಿವಾತಕ ನಾಶಪಡಿಸುವುದಕ್ಕಿದ್ದಾನೆ ಸ್ವಲ್ಪ ಕಾರ್ಯಕ್ಕಾಗಿ ಮಧುಸೂದನನನ್ನು ಕೇಳುವುದು ಬೇಡ ಸುಮಹಾರಾಶಿ ಹಿ ಪ್ರವೃದ್ಧ ಪ್ರದಹೇ ಜಗತ್ ಈ ಅರ್ಜುನ ಈಗ ಹೋದಾಗ ಅವರನ್ನು ಸುಟ್ಟು ಬಿಡಬಲ್ಲ ಭೂಮಿಯನ್ನೇ ಸುಡಬಲ್ಲ ಅನ್ನುವನು ನಿವಾತಕವಚರನ್ನ ದೂರೀಕರಿಸಲಾರನೆ ಹಾಗಾಗಿ ಭವಾನ್ ನನಗೆ ನಿನ್ನ ಕಡೆಯಿಂದ ಒಂದು ಉಪಕಾರ ಆಗಬೇಕು ಅಲ್ಲಿಯ ರಣದಲ್ಲಿ ಅವನು ಹೋರಾಡಿ ನಿವಾಕ ನಿವಾತಕವಚರನ್ನು ಕೊಂದು ಮತ್ತೆ ಭೂಮಿಗೆ ಬರ್ತಾನೆ ನೀನು ಅದಕ್ಕಿಂತ ಮುಂಚೆ ಹೋಗಿ ದ್ವೈತವನದಿಂದ ಕಾಮ್ಯಕವನಕ್ಕೆ ಬಂದು ನೆಲೆಸಿದಂತಹ ಪಾಂಡವರಿಗೆ ಈ ಸುದ್ದಿಯನ್ನು ತಿಳಿಸು ಭವಾನ್ ಅಸ್ಮನ್ನಿಯೋಗೇನ ಯೋಗೇನ ಯಾತು ತಾವನ್ ಮಹೀತಲಂ ಕಾಮ್ಯಕೇ ದ್ರಕ್ಷಸೆ ವೀರ ವೀರಂ ನಿವಸಂತಂ ಯುಧಿಷ್ಠಿರಂ ಕಾಮ್ಯಕದಲ್ಲಿ ವಾಸ ಮಾಡ್ತಾ ಇರುವ ಯುಧಿಷ್ಠಿರನನ್ನು ಭೇಟಿಯಾಗಿ ನಾವು ಹೇಳಿ ಕಳುಹಿಸಿದ್ದೇವೆ ಅಂತ ಹೇಳಿ ಹೋಗು ಸವಾಚ್ಯೋ ಮಮ ಸಂದೇಶಾತ್ ಧರ್ಮಾತ್ಮ ಸತ್ಯಸಂಗರಃ ನೋತ್ಕಂಠಾ ಫಲ್ಗುನೆ ಕಾರ್ಯಾ ಕೃತಾಸ್ತ್ರ ಶೀಘ್ರ ಮೇಷ್ಯತಿ ಸಹ ವಾಚ್ಯ ನನ್ನಿಂದ ಒಂದು ಸಂದೇಶವನ್ನು ನೀನು ಹೋಗಿ ಅವನಿಗೆ ಕೊಡಬೇಕು ಧರ್ಮಾತ್ಮನಾದ ಸತ್ಯವನ್ನೇ ಯಾವಾಗಲೂ ನಂಬಿಕೊಂಡು ಧರ್ಮದ ದಾರಿಯಲ್ಲೇ ನೆಲೆಸಿದ ಯುದ್ಧದಲ್ಲಿ ಯಾವತ್ತೂ ಅನ್ಯಾಯವನ್ನು ಒಪ್ಪದ ಧರ್ಮರಾಜನಿಗೆ ದುಃಖವಾದೀತು ಧ ಅರ್ಜುನನ ಬಗ್ಗೆ ಏನಾಯಿತು 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 ಕಾತರ ಕಾಡ್ತಾ ಇರುತ್ತೆ ಅವನಿಗೆ ಹೋಗಿ ಹೇಳು ಪಾಲ್ಗೊನೆ ನೋತ್ಕಂಠ ಕಾರ್ಯ ಅರ್ಜುನನ ವಿಷಯದಲ್ಲಿ ದುಃಖ ಪಡಬೇಕಾದ್ದಿಲ್ಲ ಕ್ಷೇಮವಾಗಿದ್ದಾನೆ ಎಲ್ಲ ಬೇಕಾದ ಅಸ್ತ್ರಗಳನ್ನು ಹೊತ್ತುಕೊಂಡು ಬಂದಿದ್ದಾನೆ ಕೃತಾಸ್ತ್ರ ಶೀಘ್ರಮೇ ಶ್ರುತಿ ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮ್ಮನ್ನು ಬಂದು ಸೇರ್ಲಿಕ್ಕಿದ್ದಾನೆ ಈ ಸುದ್ದಿಯನ್ನು ಕೇಳಿದಾಗ ಅವರ ಕಾತರತೆಗೆ ಒಂದು ಉತ್ತರ ಸಿಗುತ್ತೆ ಮತ್ತೆ ಇನ್ನೂ ಸಂತೋಷ ಹೆಚ್ಚುತ್ತೆ ಇಲ್ಲ ಅಂದರೆ ಅರ್ಜುನ ಇಲ್ಲ ಅನ್ನುವ ನೆಪದಿಂದ ಅವರಿಗೆ ಆಗ ಸಿಗ್ತಾ ಇರುವ ಸಾಮಾನ್ಯ ಸುಖವನ್ನು ಕೂಡ ಅವರು ಮರೆತು ಬಿಡ್ತಾರೆ ಭೀಷ್ಮ ದ್ರೋಣಾದಯೋ ಯುದ್ಧೇ ಶಕ್ಯ ಪ್ರತಿ ಸಮಾಸಿತುಂ ಭೀಷ್ಮ ದ್ರೋಣ ಕರ್ಣ ಕೃಪಾ ಅಶ್ವತ್ಥಾಮ ದುರ್ಯೋಧನ ಈ ಎಲ್ಲರನ್ನೂ ಕೂಡ ಎದುರಿಸುವಲ್ಲಿ ಅತ್ಯಂತ ಸಮರ್ಥನಾಗಿ ಅರ್ಜುನ ತನ್ನ ಎಲ್ಲ ಅಸ್ ಅಸ್ತ್ರಗಳನ್ನು ಹೊತ್ತುಕೊಂಡು ಇಲ್ಲಿಗೆ ಬರ್ತಾನೆ ಅವರನ್ನು ಸೋಲಿಸ್ತಾನೆ ಅಸ್ತ್ರಗಳನ್ನು ಹಿಡಿಕೊಂಡಂತಹ ನಿದ್ದೆಯನ್ನು ಗೆದ್ದ ಮಹಾವೀರನೆನಿಸಿದಂತಹ ದೊಡ್ಡ ರೀತಿಯ ಚಿಂತನೆಗಳನ್ನು ಅತ್ಯಂತ ಸುಲಭದಲ್ಲಿ ಮಾಡಬಲ್ಲ ಭಗವಂತನ ಅನುಗ್ರಹವನ್ನು ಸದಾ ಪಡೆದ ಅರ್ಜುನ ನೃತ್ಯವನ್ನು ಗೀತವನ್ನು ವಾದಿತ್ರಗಳನ್ನು ದಿವ್ಯವಾದ ಈ ಲೋಕಕ್ಕೆ ಸಂಬಂಧ ಪಡೆದ ಭೂಮಿಗೆ ಸಂಬಂಧ ಪಡದೆ ಇರುವ ಅಪೂರ್ವ ಅನೇಕ ವಿದ್ಯೆಗಳನ್ನು ಕಲಿತು ಬಂದಿದ್ದಾನೆ ಅದರಲ್ಲಿ ಕೊನೆ ಕಂಡಿದ್ದಾನೆ ತಳ ನೋಡಿದ್ದಾನೆ ಅವನು ಬರ್ತಾ ಇದ್ದಾನೆ ಅಂತ ನೀನು ಹೇಳ್ತಾ ಇದ್ದರೆ ಅವರು ಸಂತೋಷ ಪಡ್ತಾರೆ ಅಷ್ಟೇ ಅಲ್ಲ ಅರ್ಜುನ ಬರುವ ತನಕ ಭ್ರಾತೃಸ್ಸಹಿತ ಸರ್ವೈ ದ್ರಷ್ಟುಮತ್ ಅರ್ಹತ್ಯರಿಂದಮ ಭವಾನ ವಿವಿಕ್ತಾನೆ ತೀರ್ಥಾನೆ ಮನುಜೇಶ್ವರ ನೀನು ಅವರ ಜೊತೆಗೆ ಇದ್ದು ಅನೇಕ ತೀರ್ಥಕ್ಷೇತ್ರಗಳಿಗೆ ಅವರನ್ನು ಕರೆದೊಯ್ದು ಅಲ್ಲಿ ಅವರಿಗೆ ಆ ಕ್ಷೇತ್ರಗಳ ಮಹಾತ್ಮ್ಯವನ್ನು ಹೇಳುತ್ತಾ ರಾಕ್ಷಸರಿಂದ ಆಗಬಹುದಾದ ತೊಂದರೆಯನ್ನು ಪರಿಹರಿಸುವುದಕ್ಕಾಗಿ ನಿನ್ನ ಮಂತ್ರಬಲವನ್ನು ಉಪಯೋಗಿಸಿ ಪಾಂಡವರನ್ನು ರಕ್ಷಿಸು ಇದು ನನ್ನ ಕಡೆಯಿಂದ ನಿನಗೊಂದು ಅರಿಕೆ ಕೋರಿಕೆ ಹೀಗೆ ನಡೆಸಿಕೊಟ್ಟರೆ ನನಗೂ ಸಂತೋಷ ಆಗುತ್ತೆ ಅಂತ ಹೀಗೆ ಹೇಳಿದಾಗ ತಥೇತಿ ಸಂಪ್ರತಿಜ್ಞಾಯ ಲೋಮಶಸ್ಸು ಮಹಾತಪ ಕಾಮ್ಯಕಂವನಿಶ್ಯ ತಲಂ ಸ್ವರ್ಗದಿಂದ ನೇಲ ನೇರ ಲೋಮಶ ಭೂಮಿಗೆ ಇಳಿದಿದ್ದಾನೆ ಕಾಮ್ಯಕವನ್ನು ಸೇರಿದ್ದಾನೆ ಯುಧಿಷ್ಠಿರನನ್ನು ನೋಡಿದ್ದಾನೆ ಯುಧಿಷ್ಠಿರನ ಕಣ್ಣುಗಳಲ್ಲಿದ್ದ ಪ್ರಶ್ನೆಗಳನ್ನು ಇಂದ್ರ ಹೇಳಿದಂತೆ ಏನೆಲ್ಲ ಆತಂಕ ಇತ್ತು ಅನ್ನೋದನ್ನು ಅರಿತಿದ್ದಾನೆ ಅವನ ಕುರಿತಾಗಿ ಮಾತನಾಡಿ ಅವನನ್ನು ಸಮಾಧಾನ ಮಾಡಿದ್ದಾನೆ ಇದೇ ಹೊತ್ತಿಗೆ ಈ ವಿಷಯ ವ್ಯಾಸರಿಂದ ಧೃತರಾಷ್ಟ್ರನಿಗೂ ತಿಳಿದಿದೆ ಪಾಶುಪತಾಸ್ತ್ರವನ್ನು ಅರ್ಜುನ ಪಡೆದಿದ್ದಾನೆ ಅಂತ ಆಗ ತುಂಬ ಹಲುಬುತ್ತಾನೆ ಅಯ್ಯೋ ಹೀಗಾಗಿ ಹೋಯ್ತಲ್ವಾ ಏನು ಮಾಡುವುದು ಏನು ಮಾಡುವುದು ಅಂತ ಯುಧಿಷ್ಠಿರ ಯೋಚಿಸ್ತಾ ಇರ್ತಾನೆ ಅಂಥ ಸಂದರ್ಭದಲ್ಲಿ ಯುಧಿಷ್ಠಿರನ ಧೃತರಾಷ್ಟ್ರನ ಆಲೋಚನೆ ಹೇಗಿತ್ತು ಧೃತರಾಷ್ಟ್ರ ತನ್ನ ಮಕ್ಕಳ ಕುರಿತಾದ ದುರ್ಬುದ್ಧಿಯ ಬಗ್ಗೆ ಏನೇನು ಮಾತನಾಡಿದ ಅದಕ್ಕೋಸ್ಕರ ಯಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡ ಅನ್ನುವ ಸಂಗತಿಯನ್ನು ನಾವು ಮತ್ತೆ ಮುಂದಿನ ಶನಿವಾರದ ಹೊತ್ತಿಗೆ ಸೇರಿದಾಗ ಈ ಮಹಾಭಾರತದ ಚಿಂತನೆಯನ್ನು ಮುಂದುವರಿಸೋಣ ಅಲ್ಲಿಯ ತನಕ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ನಿತ್ಯವೂ ಕೂಡ ಸಹಸ್ರನಾಮ ಅಷ್ಟೋತ್ತರ ಆದಿತ್ಯ ಹೃದಯ ಮಂಗಲಾಷ್ಟಕ ಇವೇ ಮೊದಲಾದ ಎಲ್ಲ ಅನೇಕ ಇನ್ಯಾವುದ್ಯಾವುದು ಬರುತ್ತೋ ಅಂತ ಎಲ್ಲ ಸಂಗತಿಗಳನ್ನು ಸಾಧ್ಯವಾದಷ್ಟು ಲೋಕದ ಹಿತಕ್ಕಾಗಿ ಆತ್ಮದ ಕ್ಷೇಮಕ್ಕಾಗಿ ನಮ್ಮ ಇಡೀ ದೇಶದ ಮುನ್ನಡೆ ಅದು ಇಂತಹ ಒಂದು ತಡೆಯಿಂದಾಗಿ ಹಿಂದಕ್ಕೆ ಸಾಗುವ ಸಂಭವ ಇರುತ್ತೆ ನಾವು ಯಾವತ್ತೂ ಕೂಡ ಹಿಂದೆ ಹೆಜ್ಜೆ ಇಟ್ಟವರಲ್ಲ ಇಡೀ ಜಗತ್ತಿಗೆ ಸಮಸ್ಯೆಗೆ ಉತ್ತರವಾಗಿ ಕಂಡ ಭಾರತ ನಮಗೇ ನಾವು ಉತ್ತರ ಕಂಡುಕೊಳ್ಳದ ಸ್ಥಿತಿಗೆ ಬರಬಾರದು ತಾಳ್ಮೆಯನ್ನು ಕಳೆದುಕೊಳ್ಳದೆ ಪ್ರಾರ್ಥನೆಯನ್ನು ಮುಂದುವರೆಸ್ತಾ ನಮ್ಮ ದೇಶದ ಉನ್ನತಿಕೆಗಾಗಿ ಸದಾ ಪ್ರಾರ್ಥಿಸುತ್ತಾ ನಮ್ಮ ಅಂತರಂಗದ ಸಾಧನೆಯನ್ನು ಮಾಡಿಕೊಳ್ಳುತ್ತಾ ನಾವು ನಮ್ಮನ್ನು ಪರಿಚಯಿಸಿಕೊಂಡಾಗ ಮುಂದೆ ಇಡಬೇಕಾದ ಪ್ರತಿಯೊಂದು ಯಶಸ್ಸಿನ ಮೆಟ್ಟಿಲಿನತ್ತ ದಾಪುಗಾಲು ಹಾಕುವಾಗ ಪ್ರತಿಯೊಂದರಲ್ಲದಕ್ಕೊಂದು ಚಿಂತೆ ಇದೆ ಅರ್ಥ ಇದೆ ಎಚ್ಚರಿಕೆ ಇದೆ ಎನ್ನುವ ಭಾವವನ್ನು ಉಳಿದವರಿಗೆ ಒಳ್ಳೆಯ ಹೆಜ್ಜೆಯ ಗುರುತಾಗಿ ಬಿಟ್ಟುಕೊಡುವ ಸಾಧನೆಯನ್ನು ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಮುಖ್ಯಪ್ರಾಣರ ಅನುಭವ ಎಲ್ಲರಿಗೂ ಇರಲಿ ಎಲ್ಲರಿಗೂ ಮತ್ತೆ ಮತ್ತೆ ಶುಭಾಕಾಂಕ್ಷೆಯನ್ನು ಕೋರ್ತಾ ಈ ಸಂದರ್ಭದಲ್ಲಿ ಯೋಧರಂತೆ ನಿರಂತರ ತಮ್ಮ ಪ್ರಾಣನ್ನ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಡುವ ಸೈನಿಕರಿರಬಹುದು ಪೊಲೀಸರಿರಬಹುದು ವೈದ್ಯರಿರಬಹುದು ಈ ಎಲ್ಲ ಚಿಕಿತ್ಸಕ ವರ್ಗ ಇರಬಹುದು ತಾಳ್ಮೆಯಿಂದ ಮನೆಯಲ್ಲೇ ಕೂತವರಿರಬಹುದು ದೇಶಕ್ಕಾಗಿ ಹಲುಬುವ ಪ್ರತಿಯೊಂದು ಮನಸ್ಸುಗಳು ಕೂಡ ಇಂಥ ಸಂದರ್ಭದಲ್ಲಿ ಗಟ್ಟಿತನದಲ್ಲಿ ನೆಲೆಸಲಿ ಕೃಷ್ಣನ ಅನುಗ್ರಹದಿಂದ ಅದು ಮುನ್ನಡೆಯಲಿ